ಹಾಯ್ ಬಿರಾದರ್ ಅವ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸೊ ಹಾಯ್ ಶ್ರೀ ಅವ್ರೆ. ಹಾಯ್ ಅಕ್ಷಯ್ ಅವ್ರೆ. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಸೊ ಹಾಯ್ ಅಕ್ಷಯ್ ಅವರೇ. ಹಾಯ್ ಎಲ್ಲರಿಗೂ ನಮಸ್ಕಾರ. ಫ್ರೀ ಲೈವ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಒಂದೆರಡು ನಿಮಿಷ ನೋಡೋಣ, ಇನ್ನೊಂದ್ ಸ್ವಲ್ಪ ಜನ ಜಾಯಿನ್ ಆಗ್ತಾರೇನೋ ಅಂತ, ಆಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಯಾವ್ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳ್ಬೋದಾ? ಹಾಯ್ ಚಂದ್ರಶೇಖರ್ ಅವ್ರೆ. ಓಕೆ ಕೆ ಎಸ್, ಮತ್ತೆ PSI. ಓಕೆ ಅಕ್ಷಯ್ ಅವರೇ, ಕೆಎಸ್. ಓಕೆ ನೋಡಿ, ಇದು ಅನ್ಅಕಾಡೆಮಿ ಆನ್ಲೈನ್ ಕ್ಲಾಸ್ ರೂಮ್ ಕುರಿತಾಗಿ ಒಂದೆರಡು ನಿಮಿಷ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಸೊ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ನಲ್ಲಿ ಕೆಎಸ್ ಎಕ್ಸಾಮ್ ಅನ್ನ ಮೂರ್ನಾಲ್ಕು ಬಾರಿ ಇಂಟರ್ವ್ಯೂ ವರೆಗೆ ಹೋಗಿರುವಂತಹ ಅಭ್ಯರ್ಥಿಗಳಿಂದ ಕೆಎಸ್ ಎಕ್ಸಾಮ್ಗೆ ನಿಮ್ಗೆ ಪ್ರಿಪರೇಷನ್ ಅನ್ನ ಮಾಡಿಸಲಾಗತ್ತೆ. ಹಾಯ್ ರವಿ ಅವರೇ. ಸೊ ಇವಾಗಾಗಲೇ ನಾನು PSI ಕ್ರಾಶ್ ಕೋರ್ಸ್ ನ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ. ಅದು ಮೊನ್ನೆಯಿಂದ ಅಂದ್ರೆ ಆಗಸ್ಟ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ಎಲ್ಲಾ ರೀತಿಯ ಎಸ್ಸೆಗಳನ್ನ ಅಲ್ಲಿ ಬರೆಯೋದನ್ನ ನಾನು ನಿಮ್ಗೆ ಇದ್ ಮಾಡ್ತಾ ಇದ್ದೀನಿ, ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಕೊಡುವ ಮೂಲಕ ನಿಮ್ಮ ಎಸ್ಸೆಗಳನ್ನ ಕೂಡ ನಾನು ಅಲ್ಲಿ ಪರಿಶೀಲಿಸ್ತೀನಿ. ಅಂದ್ರೆ ಯಾವ್ದು ಕರೆಕ್ಟ್ ಇದೆ, ಯಾವ್ದು ಯಾವ್ದನ್ನ ನೀವು ಆಡ್ ಮಾಡಿದ್ರೆ ಇಫೆಕ್ಟಿವ್ ಆಗತ್ತೆ ಅನ್ನೋದನ್ನ ಎಲ್ಲ ನಾನು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನಿಮ್ಮ ಎಸ್ಸೆಗಳನ್ನ ಕೂಡ ಪರಿಶೀಲಿಸಲಾಗತ್ತೆ. ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನಾವು ಅವಲೋಕನೆ ಮಾಡ್ತಾ ಇದ್ವಿ. ಹಾಗೆ ಅಕ್ಷಯ್ ಮತ್ತೆ ಅಕ್ಷಯ್ ಅವರೇ, ಕೆಎಸ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಲ್ಲ, ಸೊ ಇಲ್ಲಿ ನಾವು ಈ ಒಂದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಕೆಎಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾನು ಭಾರತದ ಇತಿಹಾಸ, ಜಿಯೋಗ್ರಫಿ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕುರಿತಾಗಿ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಸೊ ಉಳಿದ ಸರ್ಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಕರೆಂಟ್ ಅಫೇರ್ಸ್, ಎಥಿಕ್ಸ್ ಮುಂತಾದ ಉಳಿದ ಸಬ್ಜೆಕ್ಟ್ಸ್ ಗಳನ್ನೆಲ್ಲ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ಕವರ್ ಮಾಡ್ತಿದ್ದಾರೆ. ಸೊ ನೀವು ಒಬ್ಬರತ್ರ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಆಯ್ತು, ಉಳಿದ 9 ಜನರ ಕ್ಲಾಸ್ ಗಳನ್ನ ಅಟೆಂಡ್ ಮಾಡ್ಬೋದು, ಅವರ PDF ಗಳನ್ನ ಪಡ್ಕೋಬಹುದು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ನೀವು ಅಟೆಂಡ್ ಮಾಡ್ಬೋದು. ಹಾಗೆ ಈ ಒಂದು ವೀಕ್ಲಿ ಟೆಸ್ಟ್ ಗಳನ್ನ ಕೂಡ ನೀವು ಅವ್ರು ಕಂಡಕ್ಟ್ ಮಾಡ್ತಾರೆ, ನೀವು ಅದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹಾಯ್ ಭರತ್ ಅವರೇ. ಸೊ ನಮ್ಗೆ ಈ ಅನ್ಅಕಾಡೆಮಿ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲಿ, ಹಾಗೆ ಕರ್ನಾಟಕದಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಅಂದ್ರೆ ಆನ್ಲೈನ್ ಲೈವ್ ಕ್ಲಾಸ್ ಫೋನ್ ನಲ್ಲಿ ನೋಡುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸೋದು ಇದೊಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮಗೆ ಕೆಲವೊಂದು ಫ್ರೀ ಕ್ಲಾಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಫ್ರೀ ಕ್ಲಾಸ್ ಮೂಲಕ ವಿದ್ಯಾರ್ಥಿಗಳಿಗೆ ಆ ಒಂದು ಕೋರ್ಸ್ ನ ಕುರಿತಾಗಿ ಮತ್ತೆ ಆನ್ಲೈನ್ ಕ್ಲಾಸಸ್ ನ ಕುರಿತಾಗಿ ಮತ್ತೆ ಮಹತ್ವದ ವಿಷಯಗಳನ್ನ ಶೇರ್ ಮಾಡ್ಲಿಕ್ಕೆ ನಮಗೆ ಕೆಲವೊಂದು ಫ್ರೀ ಕ್ಲಾಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ನನಗೆ ಕೊಟ್ಟಿರುವಂತಹ ಫ್ರೀ ಕ್ಲಾಸ್ ಗಳಲ್ಲಿ ನಾನು ಈ ಕರೆಂಟ್ ಅಫೇರ್ಸ್ ಗಳ ಕುರಿತಾಗಿ ಮಾಹಿತಿಯನ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಯ್ ಶಿವಕುಮಾರ್ ಅವರೇ. ಸೊ ನೋಡಿ, ಯಾರಾದ್ರೂ ಈ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ತೀರಾ ಅಂತ ಇದ್ರೆ ನೀವು ನನ್ಗೆ ಇನ್ಫಾರ್ಮ್ ಮಾಡ್ಬೋದು, ನಾನು ಯಾವ ರೀತಿ ಜಾಯಿನ್ ಆಗ್ಬೋದು ಅಂತ ಕೂಡ ಹೇಳ್ತೀನಿ. ಸೊ ಇನ್ನೊಂದು, ಹಾಯ್ ಯಲ್ಲಪ್ಪ ಅವರೇ. ಸೊ ಇನ್ನೊಂದು ವಿಷಯ ಏನಂದ್ರೆ, ಈಗ ಕೋಚಿಂಗ್ ಸೆಂಟರ್ ಗಳಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಕೂಡ ನೀವು 10,000 ಗಟ್ಟಲೆ ಇದು ಫೀಯನ್ನ ತುಂಬೇಕಾಗತ್ತೆ, ಮತ್ತೆ ವಸತಿಗೋಸ್ಕರ ಎಕ್ಸ್ಟ್ರಾ, ಮತ್ತೆ ಬೇರೆ ಊರಿಗೆ ಹೋಗಿ ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ನೀವು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ, ಒಂದು ದಿನದಲ್ಲಿ 15ಕ್ಕಿಂತ ಹೆಚ್ಚಿನ ಲೈವ್ ಕ್ಲಾಸ್ ಗಳನ್ನ ಬೇರೆ ಬೇರೆ ಎಜುಕೇಟರ್ಗಳಿಂದ ನೀವು ಪಡೆಯುವ ಮೂಲಕ ಕರ್ನಾಟಕದಲ್ಲಿ ನಡೆಯುವಂತಹ ಅಂದರೆ KAS ಮತ್ತೆ FDA, STA, PDO
ಹೀಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮನ್ನ ತಯಾರಿ ಮಾಡಿಸುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸೊ ಇದಕ್ಕೆ ಜಾಯಿನ್ ಆಗ್ತೀರಂದ್ರೆ ಫೀ ಏನು ಜಾಸ್ತಿ ತುಂಬುವ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಾನು ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ಜಾಯಿನ್ ಆಗಿ ಅಂತ. ಯಾಕಂದ್ರೆ ಒಂದ್ ಎಕ್ಸಾಮ್ ಏನಾದ್ರೂ ತಪ್ಪು ಹೋದ್ರೆ ನೀವು ಬೇರೆ ಎಕ್ಸಾಮ್ಸ್ಗೆ ಇಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡಬಹುದು, PDF ಗಳನ್ನ ಪಡ್ಕೋಬಹುದಾಗಿದೆ. ಸೊ ನೀವು ತಿಂಗಳಿಗೆ ಕೇವಲ 500 ರೂಪಾಯಿಯನ್ನ ಪೇ ಮಾಡುವ ಮೂಲಕ ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದಾಗಿದೆ. ಅಂದ್ರೆ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ಗಳನ್ನ, PDF ಗಳನ್ನ, ವೀಕ್ಲಿ ಕ್ವಿಜ್ಗಳನ್ನ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ಕೇವಲ ತಿಂಗಳಿಗೆ 500 ರೂಪಾಯಿಯನ್ನ ತುಂಬುವ ಮೂಲಕ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಇಲ್ಲಿ ಈ ಒಂದು ಆನ್ಲೈನ್ ಕ್ಲಾಸ್ ಮೂಲಕ ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದಾಗಿದೆ. ಸೊ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂತ ಹೇಳ್ಬಹುದು. ಸೊ ನಾನು ಅವರಿಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಓಕೆ, ಇವಾಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಾಗ್ಲೇ ನಾನು 2 ಭಾಗದಲ್ಲಿ ಜನವರಿಯಿಂದ ಜುಲೈವರೆಗೆ ಇರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನಾನು ಕವರ್ ಮಾಡಿದ್ದೀನಿ. ಅದೇ ರೀತಿ ಇವತ್ತು 3 ಇವತ್ತು ಕೂಡ ಕರೆಂಟ್ ಅಫೇರ್ಸ್ ಗಳ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಹಾಗೆ ಇನ್ನು 2 ದಿನ, 7 ಮತ್ತು 8, 2 ದಿನ ನಾನು ಈ ಒಂದು ಕ್ಲಾಸ್ನ, ಈ ಒಂದು ಫ್ರೀ ಕ್ಲಾಸ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಡ ನೀವು ಜಾಯಿನ್ ಮಾಡುವ ಮೂಲಕ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಉಪಯುಕ್ತವಾಗುವಂತ ಒಂದು ಇದು ಕ್ವಶನ್ಸ್ ಗಳನ್ನ, ಕರೆಂಟ್ ಅಫೇರ್ಸ್ ಗಳನ್ನ ನೀವು ಪಡ್ಕೋಬಹುದಾಗಿದೆ. ಹಾಯ್ ಸೌಮ್ಯ ಅವರೇ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಉತ್ತರಗಳನ್ನ ಕೊಡ್ಲಿಕ್ಕೆ ರೆಡಿ ಆಗಿರಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಿದೆ ಮತ್ತೆ ನಾನು ಕಾಣಿಸ್ತಿದ್ದೀನಿ ಅಲ್ವಾ? ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಮೊದಲನೇ ಪ್ರಶ್ನೆ, 2018 ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಯಿತು? ಸೊ ಆಪ್ಷನ್ ಸ್ಮೃತಿ ಇರಾನಿ, ನರೇಂದ್ರ ಮೋದಿ, ಅರುಣ್ ಜೇಟ್ಲಿ ಮತ್ತೆ ನನ್ನ ಅಪ್ಪ ಅಭವ್ ಅಂತ ಇದೆ. ಹಾಯ್ ಸುನಿಲ್ ಅವರೇ. ಸೊ ನಿಮ್ಮ ಉತ್ತರಗಳನ್ನ ನೀವು ಹೇಳ್ಬಹುದಾಗಿದೆ. ಓಕೆ, 2018 ಸಿಯೋಲ್ ಪ್ರಶಸ್ತಿಯನ್ನ ಪಡೆದುಕೊಂಡವರು ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಅಕ್ಷಯ್ ಬಿರಾದಾರ್, ಶಿವಕುಮಾರ್ ಮತ್ತೆ ಸುನಿಲ್ ಸರಿಯಾದ ಉತ್ತರವನ್ನ ನೀಡಿದಿರ. ಸೊ ಈ ಒಂದು ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಸೊ ಇಡೀ ಪ್ರಪಂಚದಾದ್ಯಂತ, ಸೊ ಪ್ರಪಂಚದಾದ್ಯಂತ 1300 ನಾಮಿನೇಷನ್ಗಳು ಇತ್ತು ಈ ಒಂದು ಪ್ರಶಸ್ತಿಗೋಸ್ಕರ. ಪ್ರಪಂಚದಾದ್ಯಂತ ಅಂದ್ರೆ ನಾಮನಿರ್ದೇಶನಗೊಂಡ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 1300 ಪ್ರಪಂಚದಾದ್ಯಂತ. ಸೊ ಅದರಲ್ಲಿ ನಮ್ಮ ಭಾರತದ ಪ್ರಧಾನಿಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಲೆಕ್ಟ್ ಮಾಡಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಇದು ಪ್ರಮುಖವಾಗಿ ಸೌತ್ ಕೊರಿಯಾದಲ್ಲಿ ನರೇಂದ್ರ ಮೋದಿ ಅವರು ವಿಸಿಟ್ಗೆ ಹೋದಾಗ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ 2018 ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನ 1999 ಈ ಒಂದು ಯುನೈಟೆಡ್ ನೇಷನ್ಸ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೋಪಿ ಅನ್ನಾನ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತಿತ್ತು. ಸೊ ನೋಡಿ, 2018 ಸಿಯೋಲ್ ಶಾಂತಿ ಪ್ರಶಸ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಸೊ ಈ ಒಂದು ಪ್ರಶಸ್ತಿಗಾಗಿ ಪ್ರಪಂಚದಾದ್ಯಂತ 1300 ಜನರ ನಾಮನಿರ್ದೇಶನವಾಗಿತ್ತು. ಸೊ ಅದರಲ್ಲಿ ನರೇಂದ್ರ ಮೋದಿ ಅವರು ದಕ್ಷಿಣ ಕೊರಿಯಾಗೆ ಭೇಟಿ ನೀಡಿದಾಗ ಅವರನ್ನ ಸೆಲೆಕ್ಟ್ ಮಾಡಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ಹಾಗೆ 1999 UNನ ಸೆಕ್ರೆಟರಿ ಜನರಲ್ ಆಗಿರುವಂತಹ ಕೋಪಿ ಅನ್ನಾನ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿತ್ತು. ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯಾ ಕೊರಿಯಾ ಸ್ಟಾರ್ಟ್ಅಪ್ ಹಬ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಇಂಡಿಯಾ ಕೊರಿಯಾ ಸ್ಟಾರ್ಟ್ಅಪ್ ಹಬ್ ಅನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ ಜೇಜು, ಇಂಚಾನ್, ಸಿಯೋಲ್ ಮತ್ತೆ ಸುವಾನ್ ನಲ್ಲಿ. ಸೊ ನೀವು ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದಾಗಿದೆ. ಓಕೆ, ಇಂಡಿಯಾ ಕೊರಿಯಾ ಸ್ಟಾರ್ಟ್ಅಪ್ ಹಬ್ ಅನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ? ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಬಿರಾದಾರ್, ಅಕ್ಷಯ್ ಮತ್ತೆ ಶ್ರೀ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಇಂಡಿಯಾ ಕೊರಿಯಾ ಸ್ಟಾರ್ಟ್ಅಪ್ ಹಬ್ ಅನ್ನ ಪ್ರಮುಖವಾಗಿ ಸಿಯೋಲ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಒಂದು ಸ್ಟಾರ್ಟ್ಅಪ್ ಹಬ್ ಅನ್ನ
ಪ್ರಾರಂಭಿಸಲಾಯಿತು. ಈ ಆರಂಭಿಕ ಹಬ್ ಭಾರತೀಯ ಮತ್ತು ಕೊರಿಯನ್ ದೇಶದಲ್ಲಿನ ಪರಿಸರ ವ್ಯವಸ್ಥೆಗಳನ್ನ, ಸೊ ಪರಿಸರ ವ್ಯವಸ್ಥೆಗಳನ್ನ ಹತ್ತಿರಕ್ಕೆ ತರಲು, ಅಂದ್ರೆ ಎರಡೂ ದೇಶಗಳ ನಡುವಿನ ಪರಿಸರದ ವ್ಯವಸ್ಥೆಗಳನ್ನ ಹತ್ತಿರಕ್ಕೆ ತರಲು ಮತ್ತು ಎರಡೂ ದೇಶಗಳ ಆರ್ಥಿಕತೆಗಳ ನಡುವಿನ ಜಂಟಿ ಆವಿಷ್ಕಾರಕ್ಕಾಗಿ, ಸೊ ಎರಡೂ ದೇಶಗಳ ನಡುವಿನ ಆರ್ಥಿಕ ಆವಿಷ್ಕಾರಗಳ ಜಂಟಿ ಆವಿಷ್ಕಾರಕ್ಕಾಗಿ ಅನುಕೂಲವಾಗುವಂತೆ ಈ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೊರಿಯಾ ನಡುವೆ ಈ ಒಂದು ಸ್ಟಾರ್ಟ್ಅಪ್ ಹಬ್ ನಡೆಯಿತು. ಸೊ ಎಲ್ಲಿ ನಡೆಯಿತು ಅಂದ್ರೆ ಸಿಯೋಲ್ನಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್, ಭಾರತೀಯ ಬ್ಯಾಂಕಿಂಗ್ ಭವಿಷ್ಯದ ಸಮಾವೇಶ ಅಂದ್ರೆ ಕಾನ್ಫರೆನ್ಸ್ ಆನ್ ಫ್ಯೂಚರ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಎಲ್ಲಿ ನಡೆಯಿತು? ಸೊ ಆಪ್ಷನ್ ಮಹಾರಾಷ್ಟ್ರ, ನ್ಯೂ ಡೆಲ್ಲಿ, ಒಡಿಶಾ ಮತ್ತು ಮಧ್ಯಪ್ರದೇಶ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಹಾಯ್ ಜ್ಯೋತಿ ಅವರೇ, ಹಲೋ ವಿಶ್ವತನ್ನಾಥ್ ಅವರೇ, ಹಲೋ ಬಿರಾದಾರ್ ಅವರೇ, ಓಕೆ ಸಾರಿ. ಭಾರತೀಯ ಬ್ಯಾಂಕಿಂಗ್ ಭವಿಷ್ಯದ ಸಮಾವೇಶ ಅಂದ್ರೆ ಕಾನ್ಫರೆನ್ಸ್ ಆನ್ ಫ್ಯೂಚರ್ ಆಫ್ ಇಂಡಿಯನ್ ಬ್ಯಾಂಕಿಂಗ್, ಅದು ಪ್ರಮುಖವಾಗಿ ನಡೆದದ್ದು ನ್ಯೂ ಡೆಲ್ಲಿಯಲ್ಲಿ. ಸೊ ಯಾರು ಸರಿಯಾದ ಉತ್ತರವನ್ನ ನೀಡಿಲ್ಲ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ, ನ್ಯೂ ಡೆಲ್ಲಿ ಆಗಿದೆ. ಸೊ ಪ್ರಮುಖವಾಗಿ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿರುವಂತಹ ರಾಜೀವ್ ಕುಮಾರ್, ಸೊ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿರುವಂತಹ ರಾಜೀವ್ ಕುಮಾರ್ ಈ ಒಂದು ಕಾನ್ಫರೆನ್ಸ್ ಅನ್ನ ನ್ಯೂ ಡೆಲ್ಲಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಇದು ಪ್ರಮುಖವಾಗಿ ಬ್ಯಾಂಕಿಂಗ್ ಸೆಕ್ಟರ್ನ ಕುರಿತಾಗಿ ಇರುವಂತಹ ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಈ ಒಂದು ಸಮಾವೇಶವನ್ನ ಏರ್ಪಡಿಸಲಾಗಿತ್ತು. ಇದರಲ್ಲಿ 200 ಹೆಚ್ಚು ರಾಷ್ಟ್ರಗಳು ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಈ ಒಂದು ರಾಷ್ಟ್ರಗಳು ಭಾಗವಹಿಸಿದ್ದು, ಈ ಒಂದು ಸಮಾವೇಶಕ್ಕೆ 200 ಹೆಚ್ಚು ಪ್ರೊಫೆಷನಲ್ಸ್ಗಳು ಮತ್ತೆ ಸ್ಟೂಡೆಂಟ್ಸ್ಗಳು ಮತ್ತೆ ಬೇರೆ ಬೇರೆ ಬ್ಯಾಂಕಿಂಗ್ನ ವ್ಯವಸ್ಥಾಪಕರು ಮತ್ತು ಯೂನಿವರ್ಸಿಟೀಸ್ಗಳಿಂದ ಅಭ್ಯರ್ಥಿಗಳು ಈ ಒಂದು ಕಾನ್ಫರೆನ್ಸ್ಗೆ ಭಾಗವಹಿಸಿದ್ರು. ಸೊ ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಕಾಪ್ ಕೆಪಿ ಬಾಟ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ ಕರ್ನಾಟಕ, ಒಡಿಶಾ, ಕೇರಳ ಮತ್ತೆ ತೆಲಂಗಾಣ ಇದೆ. ಸೊ ನಿಮ್ಮ ಒಂದು ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಓಕೆ ಶಿವಕುಮಾರ್ ಅವರೇ, ಸೆಂಡ್ ಮಾಡ್ತೀನಿ. ಸೊ ಭಾರತದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಕೆಪಿ ಬಾಟ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ ಕರ್ನಾಟಕ, ಒಡಿಶಾ, ಕೇರಳ ಮತ್ತೆ ತೆಲಂಗಾಣ ಅಂತಿದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸುನಿಲ್ ಮತ್ತೆ ಬಿರಾದಾರ್ ಅವರು ನೀಡಿದ್ದೀರಾ. ಸೊ ಭಾರತದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಕಾಪ್ ಕೆಪಿ ಬಾಟ್ ಅನ್ನ ಪ್ರಾರಂಭಿಸಿದ್ದು ಪ್ರಮುಖವಾಗಿ ಕೇರಳದಲ್ಲಿ. ಸೊ ಈಗ ಯಾಂತ್ರೀಕರಣಗೊಂಡ ಕಡೆಗೆ ಹೆಚ್ಚು ಅಪೇಕ್ಷಿತ ರಸ್ತೆಯಲ್ಲಿ ತೊಡಗಿರುವ ಭಾರತ ತನ್ನ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಕಾಪ್ ಅನ್ನ ಕೇರಳದಲ್ಲಿ ಬಿಡುಗಡೆ ಮಾಡಿತು. ಸೊ ಇದೊಂದು ರಾಜ್ಯದ ರಾಜಧಾನಿಯಲ್ಲಿರುವಂತಹ ಕೇರಳ ಪೊಲೀಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡುವವರನ್ನ ಈ ಒಂದು ರೋಬೋ ಕಾಪ್ ಸ್ವಾಗತಿಸುತ್ತದೆ. ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಸ್ಥಳಕ್ಕೆ ನಮ್ಮನ್ನ ನಿರ್ದೇಶಿಸುವಂತ ಒಂದು ರೋಬೋ ಕಾಪ್ ಇದಾಗಿದೆ. ಹಾಯ್ ಅಕ್ಷತ್ ಅವರೇ. ಸೊ ಭಾರತದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಕಾಪ್ ಕೆಪಿ ಬಾಟ್ ಅನ್ನ ಪ್ರಮುಖವಾಗಿ ಕೇರಳದಲ್ಲಿ ಪ್ರಾರಂಭಿಸಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, 11-14 ನಡುವೆ ಹದಿಹರೆಯದ ಬಾಲಕಿಯರ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಸೊ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಒಡಿಶಾ ಮತ್ತೆ ಪುಣೆ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಹಾಯ್ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸರ್. ಹಾಯ್ ಪ್ರಿಯದರ್ಶಿನಿ. ಓಕೆ, 11-14 ನಡುವೆ ಹದಿಹರೆಯದ ಬಾಲಕಿಯರ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಶಿವಕುಮಾರ್ ಮತ್ತೆ ಅಕ್ಷಯ್ ಅವರು ನೀಡಿದ್ದಾರೆ. ಸೊ ಆಪ್ಷನ್ ಬಿ ಉತ್ತರ ಪ್ರದೇಶ ಸರಿಯಾದ ಉತ್ತರವಾಗಿದೆ. ಸೊ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು
ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಪ್ರಮುಖವಾಗಿ 11-14 ವರ್ಷದ ಹದಿಹರೆಯದ ಬಾಲಕಿಯರಿಗೋಸ್ಕರ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದ್ದು, ಪ್ರಮುಖವಾಗಿ ಈ ಹದಿಹರೆಯದ ಬಾಲಕಿಯರ ನ್ಯೂಟ್ರಿಷನ್ ಪ್ರೋಗ್ರಾಮ್ಗೆ ಸಂಬಂಧಿಸಿದಂತೆ ಮತ್ತೆ ಅವರಿಗೆ ಸ್ಪೆಷಲ್ ಕೇರ್ ಅನ್ನ ತೆಗೆದುಕೊಳ್ಳುವಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನ ಯೋಗಿ ಆದಿತ್ಯನಾಥರ ಒಂದು ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನ ಉತ್ತರ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಮುಂದಿನ ಪ್ರಶ್ನೆ, ಭಾರತವು ನದಿ ನೀರಿನ ಪಾಲನ್ನ ಯಾವ ದೇಶಕ್ಕೆ ಹರಿಯುವುದನ್ನ ನಿಲ್ಲಿಸಲು ನಿರ್ಧರಿಸಿತು? ಸೊ ಆಪ್ಷನ್ ಚೈನಾ, ನೇಪಾಳ, ಪಾಕಿಸ್ತಾನ್, ಇರಾನ್ ಅಂತ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬೋದು. ಹಾಯ್ ನಿಜಗುಣ ಅವರೇ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಕ್ಷಯ್, ಸುನೀಲ್, ಅಕ್ಷಯ್, ಶಿವಕುಮಾರ್, ಶ್ರೀ, ಅಕ್ಷತಾ, ಪ್ರಿಯದರ್ಶಿನಿ ಮತ್ತೆ ಬಿರಾದರ್ ಅವರು ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರವಾಗಿದೆ. ಸೊ ಪಾಕಿಸ್ತಾನಕ್ಕೆ. ಸೊ ಭಾರತವು ನದಿ ನೀರಿನ ಪಾಲನ್ನ ಯಾವ ದೇಶಕ್ಕೆ ಹರಿಯುವುದನ್ನ ನಿಲ್ಲಿಸಲು ನಿರ್ಧರಿಸಿದೆ ಅಂದ್ರೆ ಅದು ಪ್ರಮುಖವಾಗಿ ಪಾಕಿಸ್ತಾನಕ್ಕೆ. ಸೊ ಫೆಬ್ರವರಿ 14 ನಡೆದಂತಹ ಪ್ರಮುಖ ಪುಲ್ವಾಮಾ ಅಟ್ಯಾಕ್ ನಂತರ ಭಾರತವು ಪಾಕಿಸ್ತಾನದಿಂದ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂತಹ ಒಂದು ಬೆರುದನ್ನ ಕೂಡ ಅದು ಕಸಿದ್ಕೊಂಡಿದೆ. ಹಾಗೆ ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವಂತಹ ಅಂದರೆ ಪ್ರಮುಖವಾಗಿ ಈಸ್ಟರ್ನ್ ರಿವರ್ಸ್ ಆಗಿರುವಂತಹ ಈಸ್ಟರ್ನ್ ನದಿಗಳು ಆಗಿರುವಂತಹ ಬಿಯಾಸ್, ರಾವಿ ಮತ್ತೆ ಸಟ್ಲೇಜ್ ನದಿ ನೀರಿನ ಹರಿವನ್ನ ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯುವಂತಹ ಒಂದು ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಓಕೆ, ಆಯ್ತು ಶಿವಕುಮಾರ್ ಅವರೇ, ಮಾರ್ಕ್ ಮಾಡ್ತೀನಿ. ಸೊ ಪಾಕಿಸ್ತಾನ್ ಸರಿಯಾದ ಉತ್ತರವಾಗಿದೆ. ಸೊ ಹಾಯ್ ಉಮೇಶ್ ಅವರೇ, ಹಾಯ್ ವಿಜಯಲಕ್ಷ್ಮಿ ಅವರೇ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ 2015 ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಯಾರು ಅಂತ. ಸೊ ಆಪ್ಷನ್ ಅಭಿಜಿತ್ ಸತ್ಯಜಿತ್ ರಾಯ್, ಯೋಯಿ ಸಾಸಕಾವ ಮತ್ತೆ ವಿವೇಕಾನಂದ ಕೇಂದ್ರ ಮತ್ತೆ ನನ್ನ ಆಫ್ ದ ಅಭಾವ್ ಅಂತಿದೆ. ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು ನೀವು. ಹಾಯ್ ಭಾರತಿ ಅವರೇ. ಓಕೆ, ಹಾಯ್ ಸದಾಶಿವ ಅವರೇ. ಓಕೆ, ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಾಗಿ 2015 ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಪಡ್ಕೊಂಡವರು ಆಪ್ಷನ್ ಸಿ ಸರಿಯಾಗಿದೆ. ಸೊ ಭರತ್ ಅವರು ಒಬ್ಬರೇ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ವಿವೇಕಾನಂದ ಕೇಂದ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಸೊ ಇದನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಶಾಂತಿ ಪ್ರಶಸ್ತಿಯನ್ನ ವಿವೇಕಾನಂದ ಕೇಂದ್ರದ 2015-2018 ಅವಧಿಯವರೆಗಿನ ಅವರ ಒಂದು ಸೇವೆಗಾಗಿ ಅಂದ್ರೆ ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿಗಾಗಿ ವಿವೇಕಾನಂದ ಕೇಂದ್ರ 2015-2018 ಅವಧಿಯವರೆಗೆ ಅವರು ನೀಡಿದಂತಹ ಕೊಡುಗೆಗಾಗಿ ಮತ್ತು ಅಭಿವೃದ್ಧಿ ಯೋಜನೆಗಳಿಗಾಗಿ 2015 ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ನೀಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್, ICC ಭ್ರಷ್ಟಾಚಾರ ನಿಗ್ರಹ ಸಂಹಿತೆಯನ್ನ ಉಲ್ಲಂಘಿಸಿದ ನಂತರ 2 ವರ್ಷಗಳ ಕಾಲ ಯಾವ ಕ್ರಿಕೆಟನಿಗೆ ಎಲ್ಲಾ ಕ್ರಿಕೆಟ್ ಸಂಬಂಧಿತ ಚಟುವಟಿಕೆಗಳಿಂದ ನಿಷೇಧಿಸಲಾಗಿದೆ? ಸೊ ಸನತ್, ಜಯಸೂರ್ಯ, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್ ಮತ್ತೆ ವಿರಾಟ್ ಕೊಹ್ಲಿ ಅಂತ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಸೊ ಭರತ್, ಸುನೀಲ್, ಮಂಜುನಾಥ್, ಅಕ್ಷಯ್, ವಿಜಯಲಕ್ಷ್ಮಿ, ಸದಾಶಿವ್, ಅಕ್ಷಯ್, ಬಿರಾದಾರ್, ಅಕ್ಷಯ್ ಎಲ್ಲರೂ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಸೊ ICC ಭ್ರಷ್ಟಾಚಾರ ನಿಗ್ರಹ ಸಂಹಿತೆಯನ್ನು ಉಲ್ಲಂಘಿಸಿದ ನಂತರ 2 ವರ್ಷಗಳ ಕಾಲ ಸನತ್, ಜಯಸೂರ್ಯ ಕ್ರಿಕೆಟನಿಗೆ ಕ್ರಿಕೆಟ್ ಸಂಬಂಧಿತ ಎಲ್ಲಾ ಚಟುವಟಿಕೆಗಳಿಂದ ನಿಷೇಧಿಸಲಾಗಿದೆ. ಸೊ ಪ್ರಮುಖವಾಗಿ ಮಾಜಿ ಶ್ರೀಲಂಕಾ ನಾಯಕ ಈ ICC ಭ್ರಷ್ಟಾಚಾರ ನಿಗ್ರಹ ಸಂಹಿತೆಯ ಪ್ರಮುಖ ಅಂದ್ರೆ ಸೆಕ್ಷನ್ಸ್ಗಳ ಪ್ರಕಾರ 2.4.6 ಮತ್ತೆ 2.4.7 ವಿಧಿಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಒಪ್ಪಿಕೊಂಡ ನಂತರ ಸನತ್, ಜಯಸೂರ್ಯ ಅವರನ್ನ 2 ವರ್ಷಗಳ ಕಾಲ ಕ್ರಿಕೆಟ್ ಸಂಬಂಧಿತ ಚಟುವಟಿಕೆಗಳಿಂದ ನಿಷೇಧವನ್ನ ಹೇರಲಾಗಿದೆ. ಸೊ ಈ ಪರಿಣಾಮವಾಗಿ 2 ವರ್ಷಗಳ ಕಾಲ ಅವರು ಈ ಒಂದು ಕ್ರಿಕೆಟ್ ಟೀಮ್ನಿಂದ ಅಥವಾ ಕ್ರಿಕೆಟ್ ಮಂಡಳಿಯಿಂದ ಅನರ್ಹತೆಯನ್ನ ಸ್ವೀಕರಿಸಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್, ಹಾಯ್ ಶಿವಣ್ಣ ಅವರೇ.
ನೆಕ್ಸ್ಟ್ ಕ್ವಶನ್, ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರೈಲ್ವೆ ದೃಷ್ಟಿ ಡ್ಯಾಶ್ಬೋರ್ಡ್, ರೈಲ್ ದೃಷ್ಟಿ ಡ್ಯಾಶ್ಬೋರ್ಡ್ ಅನ್ನ ಎಲ್ಲಿ ಪ್ರಾರಂಭಿಸಿದರು? ಆಪ್ಷನ್ ನ್ಯೂ ಡೆಲ್ಲಿ, ವಾರಣಾಸಿ, ಗ್ವಾಲಿಯರ್ ಮತ್ತೆ ಪುಣೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬೋದಾಗಿದೆ. ಓಕೆ, ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರೈಲ್ವೆ ದೃಷ್ಟಿ ಡ್ಯಾಶ್ ಬೋರ್ಡ್ ಅನ್ನ ಪ್ರಮುಖವಾಗಿ ನ್ಯೂ ಡೆಲ್ಲಿಯಲ್ಲಿ ಪ್ರಾರಂಭಿಸಿದ್ದಾರೆ. ಸೊ ನಿಜಗುಣ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಸೊ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ರೈಲ್ ದೃಷ್ಟಿ ಡ್ಯಾಶ್ ಬೋರ್ಡ್ ಅನ್ನ ಪ್ರಾರಂಭಿಸಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಅಂತರ್ಗತ ಇಂಟರ್ನೆಟ್ ಸೂಚ್ಯಂಕ 2019 ಅಂದ್ರೆ ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2019 ನಲ್ಲಿ ಭಾರತದ ಸ್ಥಾನ ಏನಾಗಿತ್ತು? ಸೊ ಆಪ್ಷನ್ 45ನೇ ಸ್ಥಾನ, 47ನೇ ಸ್ಥಾನ, 49ನೇ ಸ್ಥಾನ ಮತ್ತು 52ನೇ ಸ್ಥಾನ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬೋದು. ಓಕೆ, ನಿಜಗುಣ್, ಸದಾಶಿವ್ ಮತ್ತೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ 2019 ಭಾರತವು 47ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಭಾರತ 47ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಇದು ಪ್ರಮುಖವಾಗಿ ಸ್ವೀಡನ್ ಮೊದಲನೇ ಸ್ಥಾನದಲ್ಲಿದೆ. ಸಿಂಗಾಪುರ್ ಎರಡನೇ ಸ್ಥಾನ ಮತ್ತು US ಇದು 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಭಾರತ 47ನೇ ಸ್ಥಾನವನ್ನ, ಸ್ವೀಡನ್ 1ನೇ ಸ್ಥಾನವನ್ನ, ಸಿಂಗಾಪುರ್ 2ನೇ ಸ್ಥಾನವನ್ನ ಮತ್ತೆ US 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಇದು ಪ್ರಮುಖವಾಗಿ ಈ ಒಂದು ಇಂಡೆಕ್ಸ್ ಅನ್ನ ಫೇಸ್ಬುಕ್ ನೇತೃತ್ವದ ತಂಡವೊಂದು ಈ ಒಂದು ಇಂಡೆಕ್ಸ್ ಅನ್ನ ಪ್ರಿಪೇರ್ ಮಾಡಿತ್ತು. ಇದು ಪ್ರಮುಖವಾಗಿ ಫೇಸ್ಬುಕ್ ಆಗಿ ಆರ್ಥಿಕ ಗುಪ್ತಚರ ಘಟಕವು ಸಿದ್ಧಪಡಿಸಿದಂತಹ ಒಂದು ಇನ್ಕ್ಲೂಸಿವ್ ಇಂಟರ್ನೆಟ್ ಇಂಡೆಕ್ಸ್ ಆಗಿತ್ತು. ಸೊ ಇದರಲ್ಲಿ ಪ್ರಮುಖವಾಗಿ ಈ ದೇಶಗಳು ಈ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಹುಡುಗಿಯರು ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಇಂಜಿನಿಯರಿಂಗ್, ಗಣಿತ ಹೀಗೆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮೇಲೆ ಗುಪ್ತಚರ ಇಲಾಖೆ ಅಂದ್ರೆ ಫೇಸ್ಬುಕ್ನ ಅಡಿಯಲ್ಲಿ ಗುಪ್ತಚರ ಇಲಾಖೆ ಈ ಒಂದು ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಅದರಲ್ಲಿ ಭಾರತವು 47ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಯ್ ನಾಗಮ್ಮ ಅವರೇ, ಹಾಯ್ ದೇವಪ್ಪ ಅವರೇ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. IRCTC ಅರ್ಜಿ ಮತ್ತು ಯಾವ ರಾಜ್ಯ ಸರ್ಕಾರ ಖನಿಜ್ ಆನ್ಲೈನ್, ಸೊ ಇದು ಖನಿಜ್ ಆನ್ಲೈನ್ ಈ ಆಡಳಿತ ಪ್ರಶಸ್ತಿಗಳನ್ನ ಗೆದ್ದಿದೆ. IRCTC ಅರ್ಜಿ ಮತ್ತು ಯಾವ ರಾಜ್ಯ ಸರ್ಕಾರ ಖನಿಜ್ ಆನ್ಲೈನ್ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳನ್ನ ಗೆದ್ದಿದೆ? ಆಪ್ಷನ್ ರಾಜಸ್ಥಾನ್, ಉತ್ತರ ಪ್ರದೇಶ್, ಛತ್ತೀಸ್ಗಢ್ ಮತ್ತೆ ಕೇರಳ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ನಿಜಗುಣ್ ಅವರು ಒಬ್ಬರೇ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಆಪ್ಷನ್ ಸಿ ಛತ್ತೀಸ್ಗಢ ಆಗಿದೆ. ಸೊ IRCTC ಅಪ್ಲಿಕೇಶನ್ ಪ್ರಮುಖವಾಗಿ ಛತ್ತೀಸ್ಗಢ ಗೌರ್ಮೆಂಟ್ ನ ಖನಿಜ್ ಆನ್ಲೈನ್ ಇದು ಪ್ರಮುಖವಾಗಿ ಈ ಒಂದು ಇ ಆಡಳಿತ ಪ್ರಶಸ್ತಿಯನ್ನ ಗೆದ್ದಿದೆ. ಸೊ ಇದರಲ್ಲಿ ಪ್ರಮುಖವಾಗಿ 14ಕ್ಕಿಂತ ಅಧಿಕ ಐಟಿ ಪ್ರಾಜೆಕ್ಟ್ಗಳನ್ನ ಈ ಒಂದು ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ಗೆ ಸ್ವೀಕರಿಸಲಾಗಿದೆ. ಹಾಗೆ ಈ ಒಂದು ಇದರ ಉದ್ದೇಶ ಪ್ರಮುಖವಾಗಿ ಏನಂದ್ರೆ ಇಂಟಿಗ್ರೇಟೆಡ್ ಮತ್ತೆ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮೈನ್ಸ್ ಅಂಡ್ ಮಿನರಲ್ಸ್ಗಳ ಡೆವಲಪ್ಮೆಂಟ್ ಮತ್ತೆ ಇಂಟಿಗ್ರೇಟೆಡ್ ಮತ್ತೆ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ಗೋಸ್ಕರ ಈ ಒಂದು ಪ್ರಶಸ್ತಿಯನ್ನ ಗೆದ್ಕೊಂಡಿದೆ. ಸೊ ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯವು ಹೊಸ ರೈಲ್ವೆ ವಲಯವನ್ನ ಪಡೆಯಲಿದೆ? ಸೊ ಓಕೆ, ನಿಮ್ಮ ಆನ್ಸರ್. ಸೊ ಸರಿಯಾದ ಉತ್ತರವನ್ನ ಭಾರತ್, ಅಕ್ಷಯ್ ಮತ್ತೆ ಅಕ್ಷಯ್, ಶಿವಣ್ಣ, ಸದಾಶಿವ್ ಮತ್ತೆ ನಾಗಮ್ಮ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಯ್ ಸುರೇಶ್ ಅವರೇ. ಸೊ ಯಾವ ರಾಜ್ಯವು ಹೊಸ ರೈಲ್ವೆ ವಲಯವನ್ನ ಪಡ್ಕೊಂಡಿದೆ ಅಂದ್ರೆ ಆಂಧ್ರ ಪ್ರದೇಶ್ ರಾಜ್ಯವು ಹೊಸ ರೈಲ್ವೆ ವಲಯವನ್ನ ಪಡ್ಕೊಂಡಿದೆ. ಸೊ ಇದು ಸದರ್ನ್ ಕೋಸ್ಟ್ ರೈಲ್ವೆ ಇದು ಒಂದು ಹೊಸ ಝೋನ್ ಆಗಿದೆ. ಸೊ ಇದನ್ನ ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭಿಸಲಾಗತ್ತೆ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತ ವಲಯವಾಗಿದ್ದು ಇದು 18ನೆಯ ವಲಯವಾಗಿದೆ. ಸೊ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಂತಹ 18ನೆಯ ವಲಯವಾಗಿದ್ದು ಇದರ ಹೆಡ್ ಕ್ವಾರ್ಟರ್ ಅಂದ್ರೆ ಕೇಂದ್ರ ಕಚೇರಿ
ಪ್ರಮುಖವಾಗಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲಾಗುತ್ತೆ. ವಿಶಾಖಪಟ್ಟಣಂನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದು. ಸೊ ಈ ಒಂದು ಹೊಸ ವಲಯದಲ್ಲಿ ಪ್ರಮುಖವಾಗಿ ಗುಂಟಕಲ್, ಗುಂಟೂರು ಮತ್ತೆ ವಿಜಯವಾಡ, ಈ ಮೂರು ಪ್ರಮುಖವಾಗಿ ಗುಂಟಕಲ್, ಗುಂಟೂರು, ವಿಜಯವಾಡ ಪ್ರಮುಖವಾಗಿ ಈ ಮೂರು ಡಿವಿಜನ್ಗಳು ಈ ಸೌತ್ ಸೆಂಟ್ರಲ್ ಅಂದ್ರೆ ಈ ಹೊಸದಾಗಿ ರೂಪಗೊಂಡಿರುವಂತಹ ಸದರ್ನ್ ಕೋಸ್ಟ್ ರೈಲ್ವೆ ಅಂಡರ್ ಅಲ್ಲಿ ಬರುವಂತಹ ಮೂರು ಡಿವಿಜನ್ಸ್ಗಳು ಆಗಲಿದೆ. ಸೊ ಪ್ರಮುಖವಾಗಿ ಇದು ಮೊದಲು ಸೌತ್ ಸೆಂಟ್ರಲ್ ರೈಲ್ವೆ ಅಂಡರ್ ಅಲ್ಲಿ ಈ ಮೂರು ವಲಯಗಳು ಇತ್ತು. ಆದ್ರೆ ಇವಾಗ ಹೊಸ ವಲಯವನ್ನ ಸೃಷ್ಟಿಸುವ ಮೂಲಕ ಗುಂಟಕಲ್, ಗುಂಟೂರು ಮತ್ತೆ ವಿಜಯವಾಡ ಈ ಮೂರು ಡಿವಿಜನ್ಗಳು ಈ ಒಂದು ರೈಲ್ವೆ ಹೊಸ ಝೋನ್ ವಲಯದ ವಲಯಕ್ಕೆ ಬರುವುದಿದೆ. ನೆಕ್ಸ್ಟ್ ಕ್ವಶನ್, T20 ಅಲ್ಲಿ 8,000 ರನ್ ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು? ಆಪ್ಷನ್ ವಿರಾಟ್ ಕೊಹ್ಲಿ, KL ರಾಹುಲ್, ಸುರೇಶ್ ರೈನಾ ಮತ್ತೆ ದಿನೇಶ್ ಕಾರ್ತಿಕ್ ಇದೆ. ನಿಮ್ಮ ಆಪ್ಷನ್ ಹೇಳ್ಬೋದು. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಸುರೇಶ್ ರೈನಾ. ಸೊ ಸುರೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ T20 ಕ್ರಿಕೆಟ್ ನಲ್ಲಿ 8,000 ರನ್ ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಅಂದ್ರೆ ಅದು ಸುರೇಶ್ ರೈನಾ ಆಗಿದ್ದಾರೆ. ಸೊ T20 ಅಲ್ಲಿ 8,000 ರನ್ ಗಳನ್ನ ದಾಟಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಸುರೇಶ್ ರೈನಾ ಪಾತ್ರರಾಗಿದ್ದಾರೆ. ಸೊ ಎಂ ಎಸ್ ಧೋನಿ ನಂತರ 300 T20 ಪಂದ್ಯಗಳನ್ನ ತಲುಪಿದ, ಸೊ 300 T20 ಪಂದ್ಯಗಳನ್ನ ತಲುಪಿದಂತಹ ಎರಡನೆಯ ಭಾರತೀಯ ಬ್ಯಾಟ್ಸ್ಮನ್, ಹಾಗೆ 8,000 ರನ್ ಗಳನ್ನ ಗಳಿಸಿದಂತಹ ಮೊದಲ ಭಾರತೀಯ ಯಾರಂದ್ರೆ ಅದು ಸುರೇಶ್ ರೈನಾ ಆಗಿದ್ದಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಸರ್ಕಾರಿ ನೌಕರರ ಪೋಷಕರನ್ನ ರಕ್ಷಿಸಲು ಯಾವ ರಾಜ್ಯವು ಪ್ರಣಮ್ ಆಯೋಗವನ್ನ ಪ್ರಾರಂಭಿಸಿತು? ಆಪ್ಷನ್ ಮಧ್ಯಪ್ರದೇಶ್, ಸಿಕ್ಕಿಂ, ಅಸ್ಸಾಂ ಮತ್ತೆ ಉತ್ತರಾಖಂಡ್. ನಿಮ್ಮ ಆಪ್ಷನ್ ಹೇಳ್ಬಹುದು. ಸೊ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವನ್ನ ಅಕ್ಷತಾ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಅಸ್ಸಾಂ ಸರ್ಕಾರ, ಸೊ ಸದಾಶಿವ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸರ್ಕಾರಿ ನೌಕರರ ಪೋಷಕರನ್ನ ರಕ್ಷಿಸಲು ಅಸ್ಸಾಂ ರಾಜ್ಯವು ಪ್ರಣಮ್ ಅನ್ನುವಂತಹ ಒಂದು ಯೋಜನೆಯನ್ನ ಪ್ರಾರಂಭಿಸಿದೆ, ಪ್ರಣಮ್ ಎನ್ನುವಂತಹ ಆಯೋಗವನ್ನ ಪ್ರಾರಂಭಿಸಿದೆ. ಇದು ಪ್ರಮುಖವಾಗಿ ಒಂದು ಹೊಸ ಯೋಜನೆಯಾಗಿದ್ದು ಒಂದು ಅಂದ್ರೆ ಇದರ ಕುರಿತಾಗಿ ಇವಾಗಿನವರೆಗೆ ಯಾವುದೇ ರೀತಿಯ ಆಯೋಗವನ್ನ ಅಂದ್ರೆ ಸರ್ಕಾರಿ ನೌಕರರ ಪೇರೆಂಟ್ಸ್ ಗಳನ್ನ ನೋಡ್ಕೊಳ್ಳಿಕ್ಕೆ ಇವಾಗಿನವರೆಗೂ ಯಾವುದೇ ಒಂದು ಆಯೋಗ ಸೃಷ್ಟಿಯಾಗಿಲ್ಲ. ಆದ್ರೆ ಅಸ್ಸಾಂನ ಒಂದು ಸರ್ಕಾರ ಪ್ರಣಮ್ ಆಯೋಗವನ್ನ ಸ್ಥಾಪಿಸುವ ಮೂಲಕ ಈ ಒಂದು ಹೊಸ ಯೋಜನೆಗೆ ಹೆಜ್ಜೆಯನ್ನ ಹಾಕಿದೆ. ಸೊ ಈ ಒಂದು ಹಾಯ್ ಪ್ರಿಯಾಂಕಾ ಅವರೇ, ಸೊ ಪ್ರಮುಖವಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಎಂಪ್ಲಾಯಿಗಳ ಪೇರೆಂಟ್ಸ್ ಗಳನ್ನ ಅಂದ್ರೆ ಅವರಿಗೆ ಅಗತ್ಯವಿರುವ ಸಮಯದಲ್ಲಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಸೌಲಭ್ಯವನ್ನ ನೀಡುವಂತಹ ಒಂದು ಯೋಜನೆಯಾಗಿದೆ. ಹಾಗೆ ಪ್ರಣಮ್ ಬಿಲ್ ಅನ್ನ ಪ್ರಮುಖವಾಗಿ ಫಸ್ಟ್ ಎಫರ್ಟ್ ನಲ್ಲಿ ಈ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸಲಾಗಿದೆ. ಸೊ ಹಾಗೆ ಪ್ರಣಮ್ ಇದರ ಫುಲ್ ಫಾರ್ಮ್, ಸೊ ಪ್ರಣಮ್ ಅಂದ್ರೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ನಾರ್ಮ್ಸ್ ಫಾರ್ ಅಕೌಂಟೆಬಿಲಿಟಿ ಅಂಡ್ ಮಾನಿಟರಿಂಗ್. ಸೊ ಪ್ರಣಮ್ನ ಫುಲ್ ಫಾರ್ಮ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ನಾರ್ಮ್ಸ್ ಫಾರ್ ಅಕೌಂಟೆಬಿಲಿಟಿ ಅಂಡ್ ಮಾನಿಟರಿಂಗ್ ಆಗಿದೆ. ಸೊ ಇದನ್ನ ಅಸ್ಸಾಂ ರಾಜ್ಯವು ಪ್ರಥಮ ಬಾರಿಗೆ ಈ ಒಂದು ಹೊಸ ಪ್ರಯತ್ನವನ್ನ ಮಾಡಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಖೇಲೋ ಇಂಡಿಯಾ ಮೊಬೈಲ್ ಆಪ್ ಅನ್ನ ಯಾವ ನಗರ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಾರಂಭಿಸಿದ್ರು? ಸೊ ಆಪ್ಷನ್ ನ್ಯೂ ಡೆಲ್ಲಿ, ಮುಂಬೈ, ಅಹಮದಾಬಾದ್ ಮತ್ತೆ ಚೆನ್ನೈ. ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿದೆ. ಸೊ ಭರತ್
ಅಕ್ಷಯ್, ಮಂಜುನಾಥ್, ದೇವಪ್ಪ, ಸದಾಶಿವ್ ಮತ್ತೆ ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದಿರಾ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಖೇಲೋ ಇಂಡಿಯಾ ಮೊಬೈಲ್ ಆಪ್ ಅನ್ನ ಪ್ರಮುಖವಾಗಿ ನ್ಯೂ ಡೆಲ್ಲಿಯಲ್ಲಿ ಪ್ರಾರಂಭಿಸಿದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಆಪ್ ಅನ್ನ ಯುತ್ ಪಾರ್ಲಿಮೆಂಟ್ ಫೆಸ್ಟಿವಲ್ ನಡೆಯುವ ಒಂದು ಸಂದರ್ಭದಲ್ಲಿ ಈ ಒಂದು ಆಪ್ ಅನ್ನ ಪ್ರಧಾನಿ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಆಪ್ ಪ್ರಮುಖವಾಗಿ ಒಂದು ಜಾಗೃತಿ ಮೂಡಿಸುವಂತಹ, ಅಂದರೆ ಯುವಕರಲ್ಲಿ ಈ ಸ್ಪೋರ್ಟ್ಸ್ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತಹ ಮತ್ತೆ ಸ್ಪೋರ್ಟ್ಸ್ ಕುರಿತಾಗಿ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನ ಪಡೆಯುವುದಕ್ಕೋಸ್ಕರ, ಅದರ ಕುರಿತಾಗಿ ಅರಿವನ್ನ ಮೂಡಿಸುವುದಕ್ಕೋಸ್ಕರ ಈ ಒಂದು ಆಪ್ ಅನ್ನ, ಅಂದ್ರೆ ಖೇಲೋ ಇಂಡಿಯಾ ಮೊಬೈಲ್ ಆಪ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯುತ್ ಪಾರ್ಲಿಮೆಂಟ್ ಫೆಸ್ಟಿವಲ್ ವೇಳೆಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಪ್ರಾರಂಭಿಸಿದ್ರು. ಸೊ ನೆಕ್ಸ್ಟ್ ಕ್ವಶನ್, ಜಿನಿವಾ ಸಮಾವೇಶವನ್ನ ಎಷ್ಟು ದೇಶಗಳು ಅಂಗೀಕರಿಸಿದೆ? ಸೊ 191, 196, 168 ಮತ್ತು ನನ್ನ ತಬ ಅಂತಿದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಿಜಗುಣ್ ಮತ್ತೆ ಶ್ರೀ ಅವರು ಮಾತ್ರ ನೀಡಿದ್ದಾರೆ. ಸೊ ಜಿನಿವಾ ಸಮಾವೇಶವನ್ನ ಎಷ್ಟು ದೇಶಗಳು ಅಂಗೀಕರಿಸಿದೆ ಅಂದ್ರೆ, ಪ್ರಮುಖವಾಗಿ 196 ದೇಶಗಳು ಈ ಒಂದು ಜಿನಿವಾ ಸಮಾವೇಶವನ್ನ ಅಂಗೀಕರಿಸಿದೆ. ಸೊ ಸುನಿಲ್ ಅವರೇ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಜಿನಿವಾ ಜಿನಿವಾ ಸಮಾವೇಶ ಅನ್ನೋದು ಪ್ರಮುಖವಾಗಿ 1864 1949 ನಡುವಿನ ಒಂದು ಒಪ್ಪಿಗೆಯ, ಅಂದರೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಒಂದು ಸೆಟ್ ಅಂತಾನೆ ಹೇಳ್ಬಹುದು. ಹಾಯ್ ಸಾದಿಕ್ ಅವರೇ. ಸೊ 1864 ನಡುವಿನ ಅಂತಾರಾಷ್ಟ್ರೀಯ ಒಪ್ಪಂದಗಳ ಒಂದು ಸೆಟ್ ಅಂದ್ರೆ ಅದು ಜಿನಿವಾ ಸಮಾವೇಶದಲ್ಲಿರುವಂತಹ ಪ್ರಮುಖ ಅಂಶಗಳು ಆಗಿದೆ. ಸೊ ಇದನ್ನ ಪ್ರಮುಖವಾಗಿ ಯುದ್ಧದ ಸಂದರ್ಭದಲ್ಲಿ ಹಾಗೂ ಮಾನವೀಯ ಚಿಕಿತ್ಸೆಗಳಿಗಾಗಿ ಅಂತಾರಾಷ್ಟ್ರೀಯ ಕಾನೂನು ಮಾನದಂಡಗಳನ್ನ ಈ ಒಂದು ಸಮಾವೇಶ ಬೇರೆ ಬೇರೆ ದೇಶಗಳಿಗೆ ಒದಗಿಸುತ್ತೆ. ಈ ಸಮಾವೇಶವನ್ನ ವಿಶ್ವದಾದ್ಯಂತ 196 ದೇಶಗಳು ಸಂಪೂರ್ಣವಾಗಿ ಇದನ್ನ ಅಂಗೀಕರಿಸಿಕೊಂಡಿದೆ. ನೆಕ್ಸ್ಟ್ ಕ್ವೆಶನ್, ಸರ್ಕಾರಿ ಥಿಂಕ್ ಟ್ಯಾಂಕ್ ಗೌರ್ಮೆಂಟ್ ಥಿಂಕ್ ಟ್ಯಾಂಕ್ ನೀತಿ ಆಯೋಗ ಸೃಜನಶೀಲ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಭಾರತದಲ್ಲಿ ಶಾಲಾ ಮಕ್ಕಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹರಡಲು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಆಪ್ಷನ್ HCL, TCS, ಅಡೋಬ್ ಮತ್ತೆ IBM ಅಂತ ಇದೆ. ಸೊ ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿರಾ? ಸೊ ಗೌರ್ಮೆಂಟ್ ಥಿಂಕ್ ಟ್ಯಾಂಕ್, ಸೊ ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಗೌರ್ಮೆಂಟ್ ಥಿಂಕ್ ಟ್ಯಾಂಕ್ ನೀತಿ ಆಯೋಗ ಸೃಜನಶೀಲ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲು ಮತ್ತು ಭಾರತದಲ್ಲಿ ಶಾಲಾ ಶಿಕ್ಷಣದಲ್ಲಿ, ಅಂದ್ರೆ ಶಾಲಾ ಮಕ್ಕಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನ ಹರಡಲು ಅಡೋಬ್ ಕಂಪನಿಯೊಂದಿಗೆ ಈ ಒಂದು ಪಾಲುದಾರಿಕೆಯನ್ನ ಹಂಚಿಕೊಂಡಿದೆ. ಸೊ ಪ್ರಮುಖವಾಗಿ ಈ ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿರುವಂತಹ ನೀತಿ ಆಯೋಗ ಸಾಫ್ಟ್ವೇರ್ ಮೇಜರ್ ಸಾಫ್ಟ್ವೇರ್ ಕಂಪನಿ ಆಗಿರುವಂತಹ ಅಡೋಬ್ ನೊಂದಿಗೆ ಈ ಒಂದು ಪಾಲುದಾರಿಕೆಯನ್ನ ಹಂಚಿಕೊಂಡಿದೆ. ಸೊ ಇದರಲ್ಲಿ ಪ್ರಮುಖವಾಗಿ ಶಾಲಾ ಮಕ್ಕಳಿಗೆ ಡಿಜಿಟಲ್ ಲಿಟ್ರಸಿ, ಸೊ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಅವರಿಗೆ ಒಂದು ಶಿಕ್ಷಣವನ್ನ ಒದಗಿಸುವಂತ ಒಂದು ಹೈ CSN ಅವರೇ, ಸೊ ಡಿಜಿಟಲ್ ಲಿಟ್ರಸಿಯನ್ನ ಪ್ರೊವೈಡ್ ಮಾಡುವ ಮೂಲಕ, ಅಂದ್ರೆ ಶಿಕ್ಷಣದ ಮಹತ್ವವನ್ನ ಮಕ್ಕಳಲ್ಲಿ ಸಾರುವ ಮೂಲಕ ಮತ್ತೆ ಬೆಟರ್ ಇಂಡಿಯಾಗೋಸ್ಕರ ಈ ಒಂದು ಪಾಲುದಾರಿಕೆಯನ್ನ ನೀತಿ ಆಯೋಗ ಅಡೋಬ್ನೊಂದಿಗೆ ಹಂಚಿಕೊಂಡಿದೆ. ಸೊ ಪ್ರಮುಖವಾಗಿ ಇದನ್ನ ಈ ಅಟಲ್ ಇನ್ನೋವೇಷನ್ ಮಿಷನ್ ಈ ಒಂದು ಡಿಜಿಟಲ್ ದಿಶಾ ಪ್ರೋಗ್ರಾಂ ಅಡಿಯಲ್ಲಿ, ಸೊ ಈ ಡಿಜಿಟಲ್ ಲಿಟ್ರಸಿ ಈ ಒಂದು ಯೋಜನೆಯನ್ನ ಸಾಕಾರಗೊಳಿಸುವುದಕ್ಕೋಸ್ಕರ ಅಟಲ್ ಇನ್ನೋವೇಷನ್ ಇದು ಡಿಜಿಟಲ್ ದಿಶಾ ಪ್ರೋಗ್ರಾಮ್ ಅನ್ನ 100 ಶಾಲೆಗಳಲ್ಲಿ ಈ ಒಂದು ಲ್ಯಾಬ್ ಅನ್ನ ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆಯನ್ನ ನೀತಿ ಆಯೋಗ ಮತ್ತು ಅಡೋಪ್ ಈ ಎರಡು ಸಂಸ್ಥೆಗಳ ಪಾಲುದಾರಿಕೆಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಈ ವರ್ಷ ಶೂನ್ಯ ತಾರತಮ್ಯ ದಿನದ ವಿಷಯ ಏನಾಗಿತ್ತು, ಅಂದ್ರೆ ಥೀಮ್ ಏನಾಗಿತ್ತು, ಅಂದ್ರೆ ಜೀರೋ ಡಿಸ್ಕ್ರಿಮಿನೇಷನ್ ಡೇ ಇದರ ಥೀಮ್ ಏನಾಗಿತ್ತು? ಸೊ ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದಾಗಿದೆ. ಹಾಯ್ ಸುನಿಲ್ ಕುಮಾರ್ ಅವರೇ.
ಸೌಂಡ್ ಬರ್ತಿಲ್ವಾ ಶಿವಕುಮಾರ್ ಅವರ? ಸೊ ಯಾರಿಗೆ ನನ್ನ ಧ್ವನಿ ಕೇಳಿಸ್ತಿಲ್ವಾ? ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರು ನೀಡಿದ್ದಾರೆ ಅಂದ್ರೆ ನಿಜ್ಗುಣ್ ಅವರು ನೀಡಿದ್ದಾರೆ. ಓಕೆ, ಧ್ವನಿ ಕೇಳಿಸ್ತಿದೆ ಅಲ್ಲ, ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಶಿವಕುಮಾರ್ ಅವರೇ, ನಿಮ್ಮ ನೆಟ್ವರ್ಕ್ ನಲ್ಲಿ ಪ್ರಾಬ್ಲಮ್ ಇರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಸೊ ಹಾಯ್ ಯೂಸರ್ ಅವರೇ, ಸೊ ಪ್ರಮುಖವಾಗಿ ಈ ವರ್ಷದ ಶೂನ್ಯ ತಾರತಮ್ಯ ದಿನದ ಅಂದ್ರೆ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಇದರ ಥೀಮ್ ಏನಾಗಿತ್ತು ಅಂದ್ರೆ, ಇದನ್ನ ನಿಜ್ಗುಣ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ಟ್ ಟು ಚೇಂಜ್ ಲಾಸ್ ದಟ್ ಡಿಸ್ಕ್ರಿಮಿನೇಟ್. ಸೊ 2019 ಸಾಲಿನ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಇದರ ಥೀಮ್ ಏನಾಗಿತ್ತಂದ್ರೆ ಆಕ್ಟ್ ಟು ಚೇಂಜ್ ಲಾಸ್ ದಟ್ ಡಿಸ್ಕ್ರಿಮಿನೇಟ್. ಸೊ ಪ್ರಮುಖವಾಗಿ ಈ ಒಂದು ದಿನಾಚರಣೆಯನ್ನ ನಾವು ಮಾರ್ಚ್ ಒಂದನೇ ತಾರೀಕನ್ನ ನಾವು ಶೂನ್ಯ ತಾರತಮ್ಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಸೊ ಈ ಒಂದು ಶೂನ್ಯ ತಾರತಮ್ಯ ದಿನಾಚರಣೆಯನ್ನ ಪ್ರಮುಖವಾಗಿ ಸಮಾಜದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಸಮಾನತೆಯನ್ನ ಸಾಧಿಸುವುದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ನಾವು ಪ್ರತಿ ವರ್ಷ March 1 ಭಾರತದಾದ್ಯಂತ ಆಚರಣೆ ಮಾಡ್ತೀವಿ. ಸೊ ಪ್ರಮುಖವಾಗಿ UN ಮೆಂಬರ್ಸ್ ಆಗಿರುವಂತಹ ಪ್ರತಿಯೊಂದು ದೇಶಗಳು ಈ ಒಂದು ಶೂನ್ಯ ತಾರತಮ್ಯ ದಿನವನ್ನ ಆಚರಣೆ ಮಾಡುತ್ತೆ. ಹಾಗೆ 2019 ಸಾಲಿನ ಶೂನ್ಯ ತಾರತಮ್ಯ ದಿನದ ಥೀಮ್ ಏನಾಗಿತ್ತು ಅಂದರೆ ಆಕ್ಟ್ ಟು ಚೇಂಜ್ ಲಾಸ್ ದಟ್ ಡಿಸ್ಕ್ರಿಮಿನೇಟ್, ಅಂದರೆ ತಾರತಮ್ಯವನ್ನ ಹೋಗಲಾಡಿಸುವುದು ಪ್ರಮುಖವಾಗಿ ಇದರ ಉದ್ದೇಶವಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ತಡೆರಹಿತ ಪ್ರಯಾಣವನ್ನ ಖಚಿತಪಡಿಸಿಕೊಳ್ಳಲು ಯಾವ ಕಾರ್ಯಕ್ರಮವನ್ನ ಪ್ರಾರಂಭಿಸಿದರು? ಆಪ್ಷನ್ ನೇಷನ್ ಕಾರ್ಡ್, ಒನ್ ನೇಷನ್ ಒನ್ ಕಾರ್ಡ್, ಭಾರತ್ ಕಾರ್ಡ್, ಕಾಮನ್ ಇಂಡಿಯಾ ಕಾರ್ಡ್, ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ತಡೆರಹಿತ ಪ್ರಯಾಣವನ್ನ ಖಚಿತಪಡಿಸಿಕೊಳ್ಳಲು ಯಾವ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ರು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಕ್ಷಯ್ ನಾಗಮ್ಮ ಮತ್ತೆ ಬಿರಾದರ್ ಅವರು ಮತ್ತೆ ಶಿವಕುಮಾರ್ ಅವರು ಒಂದು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ತಡೆರಹಿತ ಪ್ರಯಾಣವನ್ನ ಖಚಿತಪಡಿಸಿಕೊಳ್ಳಲು ಒನ್ ನೇಷನ್ ಒನ್ ಕಾರ್ಡ್ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಸೊ ಇದು ಪ್ರಮುಖವಾಗಿ ತಡೆರಹಿತವಾದಂತಹ ಒಂದು ಪ್ರಯಾಣ ವ್ಯವಸ್ಥೆಯನ್ನ ಖಚಿತಪಡಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಒನ್ ನೇಷನ್ ಒನ್ ಕಾರ್ಡ್ ಆಗಿದೆ. ಸೊ ಈ ಒಂದು ಕಾರ್ಡ್ ಅನ್ನ ಯೂಸ್ ಮಾಡುವ ಮೂಲಕ ಅಂದರೆ ಪೇಮೆಂಟ್ ಅನ್ನ ಮಾಡಬಹುದು, ಅಂದ್ರೆ ನಾವು ಎಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತೀವಿ ಈ ಒಂದು ಕಾರ್ಡ್ ಅನ್ನ ಬಳಸುವ ಮೂಲಕ ಪೇಮೆಂಟ್ ಅನ್ನ ಮತ್ತೆ ಮೆಟ್ರೋ ಸೌಲಭ್ಯವನ್ನ, ಬಸ್ಗಳಿಗೆ ಪೇಮೆಂಟ್ ಅನ್ನ, ಹಾಗೆ ರೈಲ್ವೆಗಳಿಗೆ, ಟೋಲ್ಗಳಿಗೆ ಮತ್ತೆ ಪಾರ್ಕಿಂಗ್ಗಳಿಗೆ ಈ ಒಂದು ಕಾರ್ಡ್ ಅನ್ನ ಬಳಸುವ ಮೂಲಕ ನಾವು ಮತ್ತೆ ಯಾವುದೇ ರೀತಿಯ ರೀಟೇಲ್ ಪರ್ಚೇಸ್ಗಳಿಗೆ ನಾವು ಈ ಒಂದು ಕಾರ್ಡ್ ಅನ್ನ ಬಳಸುವ ಮೂಲಕ ದೇಶದಾದ್ಯಂತ ತಡೆರಹಿತ ಪ್ರಯಾಣವನ್ನ ಮಾಡಬಹುದಾಗಿದೆ. ಸೊ ಪ್ರಮುಖವಾಗಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಾರಂಭಿಸಿದಂತ ಒಂದು ಕಾರ್ಯಕ್ರಮವಾಗಿದೆ. ಇದು ಒನ್ ನೇಷನ್ ಒನ್ ಕಾರ್ಡ್ ಆಗಿದೆ. ಸೊ ಹಾಗೆ ನೆಕ್ಸ್ಟ್ ಕ್ವೆಶನ್, ಮೂರು ಜಾತಿಯ ಏಷ್ಯನ್ ಖಡ್ಗ ಮೃಗಗಳ ಜನಸಂಖ್ಯೆಯನ್ನ ಹೆಚ್ಚಿಸಲು ಯಾವ ದೇಶವು ಭೂತಾನ್, ನೇಪಾಳ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದೊಂದಿಗೆ ಸಹಯೋಗ ಮಾಡುತ್ತೆ? ಸೊ ಆಪ್ಷನ್ ಇಂಡಿಯಾ, ಆಸ್ಟ್ರೇಲಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ, ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರು, ಭರತ್, ಶಿವಣ್ಣ, ಅಕ್ಷಯ್, ಉಮೇಶ್, ಸಾದಿಕ್, ನಿಜಗುಣ್ ಮತ್ತೆ ನಾಗಮ್ಮ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಹಾಗೆ ಸದಾಶಿವ್, ಪ್ರಿಯದರ್ಶಿನಿ, ದೇವಪ್ಪ, ಮಂಜುನಾಥ್, ಶಿವಕುಮಾರ್ ಮತ್ತೆ ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ ಮೂರು ಜಾತಿಯ ಏಷ್ಯನ್ ಖಡ್ಗ ಮೃಗಗಳ ಜನಸಂಖ್ಯೆಯನ್ನ ಹೆಚ್ಚಿಸಲು ಭಾರತ ಭೂತಾನ್, ನೇಪಾಳ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದೊಂದಿಗೆ ಸಹಯೋಗ ಮಾಡುವ ಮೂಲಕ ಈ ಒಂದು ಮೂರು ಜಾತಿಯ ಏಷ್ಯನ್ ಖಡ್ಗ ಮೃಗಗಳ ಜನಸಂಖ್ಯೆಯನ್ನ ಹೆಚ್ಚಿಸಲು ಈ ಒಂದು ಸಹಯೋಗವನ್ನ ಭಾರತ ಈ ದೇಶಗಳೊಂದಿಗೆ ಮಾಡಿಕೊಂಡಿದೆ. ಪ್ರಮುಖವಾಗಿ ಇದನ್ನ ಅಂದ್ರೆ ಮೂರು ಜಾತಿಯ ಏಷ್ಯನ್ ಖಡ್ಗ ಮೃಗಗಳ ಜನಸಂಖ್ಯೆಯನ್ನ ಹೆಚ್ಚಿಸುವುದು ಈ ಒಂದು ಸಹಯೋಗದ ಪ್ರಮುಖ ಇದಾಗಿದೆ. ಹಾಗೆ ಏಷ್ಯನ್ ರೈನೋಸ್ಗಳನ್ನ ಕೂಡ ಇವುಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುವುದು ಕೂಡ ಮತ್ತೆ ಗ್ರೇಟರ್ ಒನ್ ಹಾಂಡ್ ಅಂದರೆ ಒಂದೇ ಕೊಂಬು ಇರುವಂತಹ ರೈನೋಸ್ಗಳ ಸಂತತಿಗಳನ್ನ ಉಳಿಸುವುದು ಮತ್ತು ಬೆಳೆಸುವುದು ಈ ಒಂದು ಸಹಯೋಗದ ಪ್ರಮುಖ ಉದ್ದೇಶ ಆಗಿದೆ.
ಹಾಯ್ ಪವಿತ್ರ ಅವರೇ. ಸೊ ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದಾದ್ಯಂತ ಎಷ್ಟು ಶಾಶ್ವತ ಜಾಗತಿಕ ಸ್ಥಾನಿಕ ವ್ಯವಸ್ಥೆಗಳನ್ನ ಅಂದ್ರೆ GPS ವ್ಯವಸ್ಥೆಗಳನ್ನ ಪ್ರಾರಂಭಿಸಿದೆ? ಸೊ ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದಾದ್ಯಂತ ಎಷ್ಟು ಶಾಶ್ವತ ಜಾಗತಿಕ ಸ್ಥಾನಿಕ ವ್ಯವಸ್ಥೆಗಳನ್ನ ಪ್ರಾರಂಭಿಸಿದೆ? ಸೊ ಆಪ್ಷನ್ 16, 21, 18, 22 ನಿಮ್ಮ ಆಪ್ಷನ್ ಅನ್ನ ಹೇಳ್ಬೋದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಶಿವಣ್ಣ ಅವರು ಒಬ್ಬರೇ ನೀಡಿದ್ದಾರೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದಾದ್ಯಂತ ಪ್ರಮುಖವಾಗಿ 22 GPS ವ್ಯವಸ್ಥೆಗಳನ್ನ ಪ್ರಾರಂಭಿಸಿದೆ. ಅಂದ್ರೆ ಭೂಕಂಪನದ ಅಪಾಯಕಾರಿ ವಲಯಗಳನ್ನ ಪತ್ತೆ ಹಚ್ಚಿಸುವುದಕ್ಕಾಗಿ ಮತ್ತೆ ಮ್ಯಾಪಿಂಗ್ ಚಟುವಟಿಕೆಗಳನ್ನ ಉತ್ತೇಜಿಸಲು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದಾದ್ಯಂತ ಪ್ರಮುಖವಾಗಿ 22 ಶಾಶ್ವತ ಜಾಗತಿಕ ಸ್ಥಾನಿಕ ವ್ಯವಸ್ಥೆಗಳನ್ನ ಅಂದ್ರೆ GPS ವ್ಯವಸ್ಥೆಗಳನ್ನ ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅನ್ನ ಅದು ಪ್ರಾರಂಭಿಸಿದೆ. ಪ್ರಮುಖವಾಗಿ 22 ಶಾಶ್ವತ ಜಾಗತಿಕ ಸ್ಥಾನಿಕ ವ್ಯವಸ್ಥೆಗಳನ್ನ ಪ್ರಾರಂಭಿಸಿದೆ. ಯಾವುದಕ್ಕೆ ಅಂದ್ರೆ ಭೂಕಂಪನದ ಅಪಾಯಕಾರಿ ವಲಯಗಳನ್ನ ಪತ್ತೆ ಹಚ್ಚುವುದಕ್ಕೋಸ್ಕರ. ಸೊ ಇದರಿಂದಾಗಿ ಪ್ರಮುಖವಾಗಿ 35 ಶಾಶ್ವತ GPS ಕೇಂದ್ರಗಳ ಜಾಲವನ್ನ ಸ್ಥಾಪಿಸಲು ಮತ್ತೆ ನಿರ್ವಹಿಸಲು GSI ಯೋಜಿಸಿರುವ 35 ನಿಲ್ದಾಣಗಳ ಈ ಒಂದು ಭಾಗವಾಗಿ 22 GPS ಗಳನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತದಾದ್ಯಂತ ಪ್ರಾರಂಭಿಸಿದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಯಾವ ವರ್ಷದ ವೇಳೆಗೆ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನ ಮಾಡುವ ಅಭಿಯಾನದ ಭಾಗವಾಗಿ ಕೇಂದ್ರ ಸಚಿವ ಹರ್ಷವರ್ಧನ್ ರಾಷ್ಟ್ರಗೀತೆಯನ್ನ ಬಿಡುಗಡೆ ಮಾಡಿದ್ರು? ಸೊ ಆಪ್ಷನ್ 2020, 2025, 2022, 2021 ನಿಮ್ಮ ಆಪ್ಷನ್ ಅನ್ನ ಹೇಳ್ಬೋದು. ಸೊ ಶಿವಣ್ಣ, ಅಕ್ಷಯ್ ಮತ್ತೆ ನಿಜಗುಣ್ ಅವರು, ಸಾದಿಕ್ ಚಂದ್ರಶೇಖರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಸೊ 2022 ವೇಳೆಗೆ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನ ಮಾಡುವ ಅಭಿಯಾನದ ಭಾಗವಾಗಿ ಕೇಂದ್ರ ಸಚಿವ ಹರ್ಷವರ್ಧನ್ ರಾಷ್ಟ್ರಗೀತೆಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಪ್ರಮುಖವಾಗಿ 2022 ವೇಳೆಗೆ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಅಭಿಯಾನದ ಭಾಗವಾಗಿ ಕೇಂದ್ರ ಸಚಿವ ಹರ್ಷವರ್ಧನ್ ಅವರು ಈ ಒಂದು ರಾಷ್ಟ್ರಗೀತೆಯನ್ನ ಅಂದ್ರೆ ಈ ಒಂದು ಉದ್ದೇಶಕ್ಕಾಗಿ ಒಂದು ರಾಷ್ಟ್ರಗೀತೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ವ್ಯವಸ್ಥೆಯನ್ನ ಮರುಬಳಕೆ ಮಾಡುವ ಒಂದು ಉದ್ದೇಶವನ್ನ ಹೇಳುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಭಾರತ ಎನ್ನುವಂತಹ ಒಂದು ರಾಷ್ಟ್ರಗೀತೆಯನ್ನ ಈ ಹರ್ಷವರ್ಧನ್ ರವರು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖವಾಗಿ ಪರಿಸರ ವ್ಯವಸ್ಥೆಯನ್ನ ಮರುಬಳಕೆ ಮಾಡ್ಲಿಕ್ಕೆ, ನಿರ್ವಹಣೆ ಮಾಡ್ಲಿಕ್ಕೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗಾಗಿ 2022 ವೇಳೆಗೆ ಈ ಒಂದು ಉದ್ದೇಶವನ್ನ ಸಾಧಿಸುವುದಕ್ಕಾಗಿ ಅದಕ್ಕೋಸ್ಕರ ಒಂದು ಸಪರೇಟ್ ರಾಷ್ಟ್ರಗೀತೆಯನ್ನ ಮಾಡಲಾಗಿದೆ. ಅದು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಭಾರತ. ಸೊ ಪ್ರಮುಖವಾಗಿ ಈ ಉದ್ದೇಶವನ್ನ ಒಳಗೊಂಡಿದೆ. ಹಾಗೆ ಈ ಒಂದು ರಾಷ್ಟ್ರಗೀತೆಯನ್ನ ರಚಿಸಿದಂತ ಒಂದು ಪ್ರಮುಖವಾದ ಸಂಸ್ಥೆ ಅಂದ್ರೆ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ್ ಸ್ಮೃತಿ ಮಂಚ್. ಸೊ ಸಾಮಾಜಿಕ ಕಾರ್ಯಕ್ಕೋಸ್ಕರ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಸ್ಮೃತಿ ಮಂಚ್ ಈ ಒಂದು ರಾಷ್ಟ್ರಗೀತೆಯನ್ನ ಅದು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಕ್ವಶನ್ ಮುಗಿತು. ಸೊ ಇಲ್ಲಿಗೆ ಇವತ್ತಿನ ಕ್ವಶನ್ಸ್ ಗಳು ಮುಗಿತು. ಪ್ರಮುಖವಾಗಿ ಇವತ್ತು ನಾನು 22 ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ. ಸೊ ನಾಳೆನೂ ಕೂಡ, ನಾಳೆ ಮತ್ತು ಆಗಸ್ಟ್ 7 ಮತ್ತೆ ಆಗಸ್ಟ್ 8 ನಾನು ಮತ್ತೆ ಫ್ರೀ ಲೈವ್ ಕ್ಲಾಸ್ ನ ಅರೇಂಜ್ ಮಾಡಿ ಮತ್ತೆ ನಿಮ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ, PSI ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ ಅನ್ನ ನಾನು ಪ್ರಾರಂಭ ಮಾಡಿದ್ದೀನಿ. ಅದು ಆಗಸ್ಟ್ 5 ಪ್ರಾರಂಭವಾಗಿದೆ. ಮತ್ತೆ ಇನ್ನೊಂದು ಹೊಸ ಕ್ರ್ಯಾಶ್ ಕೋರ್ಸ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರಲ್ಲಿ FDA STA ಮತ್ತೆ PDO ಎಕ್ಸಾಮ್ಗಳಿಗೋಸ್ಕರ ಒಂದು ಹೊಸ ಕ್ರ್ಯಾಶ್ ಕೋರ್ಸ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಕುರಿತಾಗಿ ನಾನು ಮಾಹಿತಿಯನ್ನ ಹೇಳ್ತೀನಿ. ಸೊ ಮತ್ತೆ ಇವತ್ತಿನ ಕ್ಲಾಸ್ ಹೇಗನ್ಸ್ತು ಅನ್ನೋದರ ಕುರಿತಾಗಿ ಹೇಳಿದ್ರೆ ಒಳ್ಳೇದಾಗತ್ತೆ.
ಓಕೆ, ಥ್ಯಾಂಕ್ ಯು. ನೋಡಿ, ಎಫ್ ಡಿ ಎ, ಎಸ್ ಟಿ ಎ ಮತ್ತು ಪಿ ಡಿ ಒ ಎಕ್ಸಾಮ್ಗೋಸ್ಕರ ಒಂದು ಕ್ರ್ಯಾಶ್ ಕೋರ್ಸ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಎನ್ರೋಲ್ ಮಾಡ್ಕೋತೀರಾ ಅಂದರೆ, ಎನ್ರೋಲ್ ಮಾಡ್ಕೊಳ್ಳುವ ಮೂಲಕ ನೀವು 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ನೀವು ಒಂದು ಆನ್ಲೈನ್ ಕ್ಲಾಸ್ನ ನೀವು ಪಡ್ಕೋಬಹುದು, ಮತ್ತೆ ಅವರ ಪಿ ಡಿ ಎಫ್ ನೋಟ್ಸ್ಗಳನ್ನ ಪಡ್ಕೋಬಹುದು, ವೀಕ್ಲಿ ಕ್ವಿಜ್ಗಳನ್ನ ನೀವು ಅಟೆಂಡ್ ಮಾಡಬಹುದಾಗಿದೆ. ಹಾಗೆ ಯಾವುದೇ ರೀತಿಯ ಡೌಟ್ಗಳು ಇದ್ರೂ ಕೂಡ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳಿಂದ ನೀವು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಯಾವ ರೀತಿ ನೀವು ಜಾಯಿನ್ ಆಗ್ಬಹುದು ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಒಂದು ಲಿಂಕ್ ಅನ್ನ ನಾನು ಶೇರ್ ಮಾಡ್ಕೋತೀನಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಓಪನ್ ಆಗತ್ತೆ. ಹಾಯ್ ರಘು ಅವರೇ. ಸೊ ಶಿವಕುಮಾರ್ ಅವರೇ, ನೀವು ಟೆಲಿಗ್ರಾಮ್ ಲಿಂಕ್ ಟೆಲಿಗ್ರಾಮ್ ಜಾಯಿನ್ ಆಗಿದ್ದೀರಾ, ಅಲ್ಲಿ ನಾನು ಪಿ ಎಸ್ ಐ ಪಿ ಡಿ ಎಫ್ ನ ಸೆಂಡ್ ಮಾಡಿದ್ದೀನಿ. ಓಕೆ ನೋಡಿ, ಈಗ ನೋಡಿ, ಕೋಚಿಂಗ್ ಕ್ಲಾಸ್ಗೆ ಹೋದ್ರೆ ನೀವು 10,000 ಗಟ್ಟಲೆ ದುಡ್ಡನ್ನ ಕೊಡ್ಬೇಕಾಗತ್ತೆ, ಮತ್ತೆ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿಗೋಸ್ಕರ ಎಕ್ಸ್ಟ್ರಾ ಮನಿಯನ್ನ ನೀವು ಖರ್ಚು ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಈ ಒಂದು ಕರ್ನಾಟಕದಲ್ಲಿ ಒಂದು ಅನ್ ಅಕಾಡೆಮಿ ಕಡೆಯಿಂದ ಒಂದು ಹೊಸ ಪ್ರಯತ್ನ ಮಾಡಲಾಗಿದೆ. ನೀವು ಬೇಕಾದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡುವ ಮೂಲಕ ಅನ್ ಅಕಾಡೆಮಿ ಕುರಿತಾಗಿ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಇದು ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ನೀಡುವಂತ ಒಂದು ಪ್ರಮುಖ ಯೋಜನೆ ಆಗಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿ ಬಂದಿದೆ. ಸೊ ನೀವು ಕೇವಲ ಮೊಬೈಲ್ ನಲ್ಲಿ ಕ್ಲಾಸ್ಗಳನ್ನ ಅಟೆಂಡ್ ಮಾಡುವ ಮೂಲಕ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ಗಳನ್ನ, ಪಿ ಡಿ ಎಫ್ ಗಳನ್ನ, ವೀಕ್ಲಿ ಕ್ವಿಜ್ಗಳನ್ನ, ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ಪಡ್ಕೋಬಹುದಾಗಿದೆ. ಸೊ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಎಲ್ಲಾ ವ್ಯವಸ್ಥೆಯನ್ನ ಪಡ್ಕೋಬಹುದಾಗಿದೆ. ಸೊ ಇಲ್ಲಿ ಸೊ ನೋಡಿ, ಎಫ್ ಡಿ ಎ ನೋಟಿಫಿಕೇಶನ್ ಆಗತ್ತೆ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಈ ಒಂದು ಕ್ರ್ಯಾಶ್ ಕೋರ್ಸ್ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಯ್ ಸಿದ್ದಣ್ಣ ಅವರೇ. ಸೊ ನೋಡಿ, ಇಲ್ಲಿ ನೀವು ಜಾಸ್ತಿ ದುಡ್ಡು ಪೇ ಮಾಡುವ ಅವಶ್ಯಕತೆ ಇಲ್ಲ. ಒಬ್ಬರ ಹತ್ರ ನೀವು ಸಬ್ಸ್ಕ್ರಿಪ್ಷನ್ ಅಂದ್ರೆ, ಈಗ ನೀವು ನನ್ನ ಹತ್ರ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡ್ರೆ ಉಳಿದ 9 ಜನರ ಕ್ಲಾಸ್ಗಳನ್ನ ಫ್ರೀ ಆಗಿ ನೀವು ಅಟೆಂಡ್ ಮಾಡಬಹುದಾಗಿದೆ. ಸೊ ಒಂದ್ ಕಡೆ ಪೇಮೆಂಟ್ ಮಾಡಿದ್ರೆ ಮುಗೀತು, ಬೇರೆ ಎಲ್ಲರ ಕ್ಲಾಸ್ಗಳನ್ನ ನೀವು ಅಟೆಂಡ್ ಮಾಡಬಹುದು, ಮತ್ತೆ ಹಿಂದೆ ಆದಂತಹ ಕ್ಲಾಸ್ಗಳ ರೆಕಾರ್ಡಿಂಗ್ಸ್ ಗಳನ್ನ ಕೂಡ ನೀವು ಪಡ್ಕೋಬಹುದು. ಸೊ ಒಂದ್ ವೇಳೆ ನೀವು ಯಾವ್ದೋ ಒಂದು ಕಾರಣಕ್ಕಾಗಿ ಲೈವ್ ಕ್ಲಾಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಅದರ ರೆಕಾರ್ಡಿಂಗ್ಸ್ ಗಳು ಕೂಡ ನಿಮ್ಗೆ ದೊರೆಯುತ್ತೆ. ಅವುಗಳನ್ನ ನೋಡುವ ಮೂಲಕ ಸೊ ಅದು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನಿಜಗುಣ ಅವರೇ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ನಾನು ಹೇಳ್ತಾ ಇದ್ದೀನಿ. ಸೊ ಕೇವಲ ನೀವು 1 ತಿಂಗಳಿಗೆ 1,200 ರೂಪಾಯಿನ. ಹಾ ಶಿವಕುಮಾರ್ ಅವರೇ, ಪಿ ಎಸ್ ಐ ಕ್ಲಾಸ್ ಸ್ಟಾರ್ಟ್ ಆಗಿದೆ August 5 ತಾರೀಕಿಂದ. ಸೊ ನೀವು ಇವಾಗ್ಲೂ ಕೂಡ ಜಾಯಿನ್ ಆಗ್ಬಹುದು. ಇವಾಗ ಜಾಯಿನ್ ಆಗಿದ್ರೆ ಹಿಂದಿನ ಕ್ಲಾಸ್ ಅಂದ್ರೆ 2 ದಿನದ ಕ್ಲಾಸ್ ನ ರೆಕಾರ್ಡಿಂಗ್ ನ ಪಡೆಯುವ ಮೂಲಕ ಮತ್ತೆ ನಾಳೆಯಿಂದ ಮತ್ತೆ ಇದು ಕ್ಲಾಸ್ ನ ಅಟೆಂಡ್ ಮಾಡಬಹುದಾಗಿದೆ. ಭರತ್ ಅವರೇ, ಪಿ ಡಿ ಒ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆ ದೃಷ್ಟಿಯಿಂದಾನೇ ನಾನು ಎಫ್ ಡಿ ಎ, ಎಸ್ ಟಿ ಎ ಮತ್ತು ಪಿ ಡಿ ಒ ಮೂರು ಕೋರ್ಸ್ಗೆ ಅಂದ್ರೆ ಮೂರು ಎಕ್ಸಾಮ್ಸ್ಗೆ ನಾನು ಒಂದ್ ಕಡೆಯಲ್ಲಿ ನಿಮ್ಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ, ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ, ಮತ್ತೆ ಕನ್ನಡ ಸಾಹಿತ್ಯಕ್ಕೆ, ಜಿ ಕೆಗೆ, ಭಾರತದ ಸಂವಿಧಾನ, ಸೊ ಹೀಗೆ ಎಲ್ಲಾ ರೀತಿಯ ಪ್ರಮುಖ ಅಂಶಗಳನ್ನ ಒಂದೇ ಕೋರ್ಸ್ ನಲ್ಲಿ ನಿಮ್ಗೆ ಕವರ್ ಮಾಡಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿಸ್ತೀನಿ. ಹಾಯ್ ಗಿರೀಶ್ ನಾಯಕ್ ಅವರೇ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಗೆ 1 ವರ್ಷದ ಕೋರ್ಸ್ ಅನ್ನ ತಗೊಳ್ಳಿ ಅಂತ. ಸೊ ಕೇವಲ ತಿಂಗಳಿಗೆ 500 ರೂಪಾಯಿನ ನೀವು ಪೇ ಮಾಡುವ ಮೂಲಕ ಇಲ್ಲಿ ಕೆ ಎಸ್ ಎಕ್ಸಾಮ್ಗೆ, ಎಫ್ ಡಿ ಎ, ಎಸ್ ಟಿ ಎ, ಪಿ ಡಿ ಒ, ಪಿ ಎಸ್ ಐ, ಹೀಗೆ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನೀವು ತಯಾರಿಯನ್ನ ನಡೆಸಬಹುದಾಗಿದೆ. ಹಾ ಮಂಜುನಾಥ್ ಅವರೇ, ಪಿ ಎಸ್ ಐ ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ಎರಡನ್ನ ಟೀಚ್ ಮಾಡ್ತಾ ಇದ್ದೀನಿ. ಹಾಯ್ ನಂದೀಶ್ ಅವರೇ. ನೋಡಿ, ಇವಾಗ ಸದ್ಯಕ್ಕೆ ಸ್ವಲ್ಪ ರಾಜಕೀಯದಲ್ಲಿ ಗೊಂದಲ ಇರೋದ್ರಿಂದ ನೋಟಿಫಿಕೇಶನ್ಗಳು ಲೇಟ್ ಆಗ್ತಾ ಇದೆ. ಆದ್ರೆ ಇವಾಗ ಕೆ ಎಸ್, ಎಫ್ ಡಿ ಎ, ಎಸ್ ಟಿ ಎ, ಪಿ ಡಿ ಒ ನೋಟಿಫಿಕೇಶನ್ ಬರುವಂತಹ ಫುಲ್ ಸಾಧ್ಯತೆ ಇದೆ. ಸೊ ಆ ದೃಷ್ಟಿಯಿಂದ ನಿಮ್ಮ ತಯಾರಿಯನ್ನ ನೀವು ನಡೆಸ್ಕೋಬಹುದಾಗಿದೆ. ಹಾಯ್ ರಂಗನಾಥ್ ಅವರೇ. ಕೇವಲ ಮೊಬೈಲ್ ನಲ್ಲಿ ನೋಡುವ ಮೂಲಕ ನೀವು ಯಾವುದೇ ಬುಕ್ ಗಳನ್ನ ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಾ ಬುಕ್ ಗಳನ್ನ ರೆಫರ್ ಮಾಡಿ ನಿಮ್ಗೆ ನೋಟ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ, ಪಿ ಡಿ ಎಫ್ ಗಳನ್ನ ಕೊಡ್ತೀವಿ, ಮತ್ತೆ ಎಲ್ಲಾ ಡೌಟ್ ಗಳನ್ನ ಕೂಡ ನಾವು ಕ್ಲಿಯರ್ ಮಾಡ್ತೀವಿ.
ಮತ್ತೆ ಇಲ್ಲಿ ಎಲ್ಲರೂ ಕೆಎಸ್ ಎಕ್ಸಾಮ್ ಅನ್ನ ಮುಗಿಸಿರುವಂತಹ ಎಜುಕೇಟರ್ಗಳಿಂದ ನೀವು ಕ್ಲಾಸ್ ಅನ್ನ ಪಡ್ಕೋತೀರಾ. ಹಾಯ್ ರಂಗನಾಥ್ ಅವರೇ. ಸೊ ನಿಮ್ಗೆ ಈ ಒಂದು ಕೋರ್ಸ್ ನ ಕುರಿತಾಗಿ ಏನೇ ಡೌಟ್ ಇದ್ರು ಕೂಡ ನನ್ಗೆ ಕೇಳಬಹುದಾಗಿದೆ. ಸೊ ಅದನ್ನ ನಿಮ್ಗೆ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಈ ಕೋರ್ಸ್ ಕುರಿತಾಗಿ ಆನ್ಲೈನ್ ಕೋರ್ಸ್ ಕುರಿತಾಗಿ ಏನೇ ಡೌಟ್ ಇದ್ರು ಕೂಡ ನೀವು ಕೇಳ್ಬೋದು. ನೋಡಿ ಯೂಸರ್ ಅವ್ರೆ, ನಮ್ಗೆ ನಿಮ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಗೋಸ್ಕರ ನಮ್ಗೆ ಕೆಲವೊಂದು ಫ್ರೀ ಕ್ಲಾಸ್ ನ ಕೊಟ್ಟಿರ್ತಾರೆ. ಸೊ ಅದನ್ನ ಬಳಸ್ಕೊಂಡು ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಪ್ರತಿ ಸಲ ಫ್ರೀ ಕ್ಲಾಸ್ ನ ನಾವು ಕಂಟಿನ್ಯೂ ಅವರು ಕೊಡಲ್ಲ. ಸೊ ಪ್ರತಿಯೊಬ್ರು ಎಜುಕೇಟರ್ಗೆ ಇಷ್ಟಿಷ್ಟು ಫ್ರೀ ಕ್ಲಾಸ್ ಅನ್ನ ಕೊಟ್ಟಿರ್ತಾರೆ. ಸೊ ನನಗೆ ಕೊಟ್ಟಿರುವ ಫ್ರೀ ಕ್ಲಾಸ್ ನಲ್ಲಿ ನಾನು ಎಲ್ಲಾ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ನೋಡಿ ಶಿವಕುಮಾರ್ ಅವರೇ, ಈಗ ನೀವು ಒಟ್ಟಿಗೆ ಪೇ ಮಾಡುವ ಪೇ ಮಾಡ್ತೀರಾ ಅಂದ್ರೆ ಒಟ್ಟಿಗೆ ಪೇ ಮಾಡಬಹುದು, ಇಲ್ಲಾಂದ್ರೆ ಇಎಂಐ ವ್ಯವಸ್ಥೆ ಇದೆ. ಸೊ ಇಎಂಐ ವ್ಯವಸ್ಥೆ ಮೂಲಕ ಪ್ರತಿ ತಿಂಗಳು ನೀವು 500 ರೂಪಾಯಿಯನ್ನ ಪೇ ಮಾಡಬಹುದಾಗಿದೆ. ಹಾಗೆ ನನ್ನ ರೆಫರಲ್ ಕೋಡ್ ನ ಅಂದ್ರೆ ಪ್ರಿಯಾಂಕಾ ಟಿ ರಾಠೋಡ್ 328 PRIYANKA T RATHOD 328 ಈ ಒಂದು ರೆಫರಲ್ ಕೋಡ್ ನ ನೀವು ಇಲ್ಲಿ ಎಂಟರ್ ರೆಫರಲ್ ಕೋಡ್ ಇಲ್ಲಿ ಈ ಒಂದು ರೆಫರಲ್ ಕೋಡ್ ನ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗತ್ತೆ. ನಿಮ್ಮ ಫೀಯಲ್ಲಿ 10% ಡಿಸ್ಕೌಂಟ್ ಸಿಗತ್ತೆ ನನ್ನ ರೆಫರಲ್ ಕೋಡ್ ನ ನೀವು ಯೂಸ್ ಮಾಡಿದ್ರೆ. ಸೊ ನೋಡಿ, ನಾನು ಒಬ್ಳೆ ನಿಮ್ಗೆ ಕ್ಲಾಸ್ ಹೇಳಲ್ಲ, 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ನಿಮ್ಗೆ ಕ್ಲಾಸ್ ಅನ್ನ ತಗೋತಾರೆ. ಹಾ ಗಿರೀಶ್ ನಾಯಕ್ ಅವರೇ, ನೋಡಿ ಇವಾಗಲೇ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ನಲ್ಲಿ ಭಾರತದ ಇತಿಹಾಸ, ಜಿಯೋಗ್ರಫಿ, ಎಕನಾಮಿಕ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಎಥಿಕ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಎಜುಕೇಟರ್ಗಳು ಕ್ಲಾಸ್ ಅನ್ನ ತಗೋತಿದ್ದಾರೆ. ನಾನು ಕೂಡ ನಿಮ್ಗೆ ಕ್ಲಾಸ್ ಅನ್ನ ತಗೋತೀನಿ. ಶಿವಕುಮಾರ್ ಅವರೇ, ನೋಡಿ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಇದೆ ಅಲ್ಲ, ಸೊ ಇಲ್ಲಿ ಈ ಒಂದು ರೆಫರಲ್ ಕೋಡ್ ನ ಮೆನ್ಷನ್ ಮಾಡಿ ಅಪ್ಲೈ ಅಂತ ಹೇಳಿ, ನಿಮ್ಮ ಫೀಯಲ್ಲಿ 10% ಡಿಸ್ಕೌಂಟ್ ಸಿಗತ್ತೆ. ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ. ಸೊ ಪ್ರೊಸೀಡ್ ಟು ಪೇಮೆಂಟ್ ಅಂದಾಗ ಈ ರೀತಿ ಓಪನ್ ಆಗತ್ತೆ. ಇಲ್ಲಿ ಆಡ್ ನ್ಯೂ ಕಾರ್ಡ್ ಅಂತ ಬರುತ್ತಲ್ಲ, ಅಲ್ಲಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಡೀಟೇಲ್ಸ್ ಅನ್ನ ತುಂಬಬೇಕು. ಕ್ರೆಡಿಟ್ ಕಾರ್ಡ್ ನ ಡೀಟೇಲ್ಸ್ ಅನ್ನ ತುಂಬಿದ ನಂತರ ಪೇ 5,400 ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಆಮೇಲೆ ಒಂದು OTP ಬರುತ್ತೆ, ಆ OTP ಅನ್ನ ಅಲ್ಲಿ ಮೆನ್ಷನ್ ಮಾಡಿ, ಆಮೇಲೆ ನಿಮ್ಗೆ EMI ಆಪ್ಷನ್ ಬರುತ್ತೆ. ಅಂದ್ರೆ ನೀವು 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ ಆಮೇಲೆ OTP ಮೆನ್ಷನ್ ಮಾಡಿದ ನಂತರ EMI ಬರುತ್ತೆ. ಸೊ ಅದರ ಮೂಲಕ ನೀವು ಪ್ರತಿ ತಿಂಗಳು 500 ರೂಪಾಯಿಯನ್ನ, ಕೇವಲ 500 ರೂಪಾಯಿಯನ್ನ ತುಂಬುವ ಮೂಲಕ ಈ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋಬಹುದಾಗಿದೆ. ಸೊ ಗಿರೀಶ್ ನಾಯಕ್ ಅವರೇ, ಸಬ್ಜೆಕ್ಟ್ ವೈಸ್ ಕೂಡ ಇಲ್ಲಿ ಕ್ಲಾಸ್ ನಡೀತಾ ಇದೆ. ಸೊ ನೋಡಿ, ಇಲ್ಲಿ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ಇರೋದ್ರಿಂದ, ಸೊ ಒಬ್ರು ಕ್ಲಾಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಥವಾ ಅಂತ ಅನ್ಕೊಂಡ್ರೆ ಬೇರೆಯವರು ಕೂಡ ಆ ವಿಷಯದ ಮೇಲೆ ಕ್ಲಾಸ್ ಗಳನ್ನ ಹೇಳ್ತಿರ್ತಾರೆ. ಸೊ ಅವರನ್ನ ಕೂಡ ನೀವು ಫಾಲೋ ಮಾಡುವ ಮೂಲಕ ಅವರ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದಾಗಿದೆ. ಸೊ ಎಲ್ಲಾ ಎಜುಕೇಟರ್ಗಳಿಗೆ ಸಪ್ರೇಟ್ ಸಪ್ರೇಟ್ ಅಮೌಂಟ್ ಅನ್ನ ತುಂಬುವ ಅವಶ್ಯಕತೆ ಇಲ್ಲ. ಸೊ ಒಬ್ರತ್ರ ನೀವು ಈ ಫೀ ಅನ್ನ ತುಂಬಿದ್ರೆ ಸಾಕು, ಉಳಿದ ಎಲ್ಲಾ ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಲೈವ್ ಆಗಿ ಅಟೆಂಡ್ ಮಾಡಬಹುದು, PDF ಗಳನ್ನ ಪಡ್ಕೋಬಹುದು, ವೀಕ್ಲಿ ಟೆಸ್ಟ್ ಗಳು ಇರುತ್ತೆ, ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬಹುದು. ಸೊ 5,400 ಕಟ್ ಆಗಲ್ಲ, ಆಮೇಲೆ EMI ಆಪ್ಷನ್ ಬರುತ್ತೆ, ಪೇ 5,400 ಅಂತ ಬರುತ್ತಲ್ಲ, ಆಮೇಲೆ ಒಂದು OTP ಕಳಿಸ್ತಾರೆ. OTP ಕಳಿಸಿದ ನಂತರ EMI ಆಪ್ಷನ್ ಬರುತ್ತೆ. ಸೊ ಅದರ ಮೂಲಕ ಪ್ರತಿ ತಿಂಗಳು 500 ರೂಪಾಯಿ ಮಾತ್ರ ಕಟ್ ಆಗತ್ತೆ. ಸೊ ನೋಡಿ ಸರ್, ಬೇರೆ ಬೇರೆ ಎಜುಕೇಟರ್ಗಳು ಬೇರೆ ಬೇರೆ ಕ್ಲಾಸ್ ಗಳನ್ನ ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ನಾನು PSI ಕ್ರಾಶ್ ಕೋರ್ಸ್ ನ ಇವಾಗ ನಾನು 3 ಕೋರ್ಸ್ ನ ಇವಾಗಲೇ ಕಂಪ್ಲೀಟ್ ಮಾಡಿದ್ದೀನಿ. ಯಾವ್ದಂದ್ರೆ ಭಾರತದ ಸಂವಿಧಾನ, ಜಿಯೋಗ್ರಫಿ ಮತ್ತೆ ಭಾರತದ ಇತಿಹಾಸದ ಪ್ರಾಚೀನ ಇತಿಹಾಸದ 3 ಕ್ಲಾಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಒಂದ್ ವೇಳೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡ್ರೆ ಹಿಂದಿನ ಕ್ಲಾಸ್ ಗಳ ರೆಕಾರ್ಡಿಂಗ್ ಗಳು ಕೂಡ ನಿಮ್ಗೆ ದೊರೆಯುತ್ತೆ. ಸೊ ನಾನು ಸದ್ಯಕ್ಕೆ ಈಗ PSI ಕ್ರಾಶ್ ಕೋರ್ಸ್ ನ ಮಾಡ್ತಾ ಇದ್ದೀನಿ, ಹಾಗೆ FDA, STA, PDO ಎಕ್ಸಾಮ್ಗೋಸ್ಕರ ಕ್ರಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ.
ಸೊ ನಾನು PSI ಕ್ರಾಶ್ ಕೋರ್ಸ್ ನ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ಮಾಡ್ತಾ ಇದ್ದೀನಿ. ಈ FDA/STA PDO ಎಕ್ಸಾಮ್ಗೆ ನಾನು ಸಾಯಂಕಾಲ 6 ರಿಂದ 7 ಗಂಟೆವರೆಗೆ ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಶಿವಕುಮಾರ್ ಅವರೇ, ಈ ವಿಡಿಯೋ ಬೇಕಂದ್ರೆ ನೀವು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಸಿಗತ್ತೆ. ಇದನ್ನ ಫಾರ್ವರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಬೇಕಾದ್ರೆ ನಿಮ್ಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ PDF ಅನ್ನ ಸೆಂಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದ PDF ಅನ್ನ ಸೆಂಡ್ ಮಾಡ್ತೀನಿ, ಆದ್ರೆ ವಿಡಿಯೋ ಲಿಂಕ್ ಅನ್ನ ಸೆಂಡ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಈ ಫ್ರೀ ವಿಡಿಯೋಗಳ ಲಿಂಕ್ ಗಳು ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಯ್ ರಾಜೇಶ್ ಅವರೇ. ಸೊ ಮತ್ತೆ ಏನೇ ಕ್ವಶನ್ಸ್ ಇದ್ರು, ಏನೇ ಡೌಟ್ ಇದ್ರು ಕೂಡ ನೀವು ಕೇಳಬಹುದಾಗಿದೆ. ಓಕೆ, PDF ಅನ್ನ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ನಾಳೆ ಕೂಡ ಕ್ಲಾಸ್ ಇದೆ 6 ರಿಂದ 7 ಗಂಟೆವರೆಗೆ. ಸೊ ಅದಕ್ಕೆ ಜಾಯಿನ್ ಆಗ್ತೀರಾ ಅಂದ್ರೆ ನಿಮ್ಗೆ ಫ್ರೀ ಕ್ಲಾಸ್ ಇದೆ, ಅದಕ್ಕೆ ಜಾಯಿನ್ ಆಗುವ ಲಿಂಕ್ ಅನ್ನ ನಿಮ್ಗೆ ಕಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಲೈವ್ ಕೋರ್ಸ್ಗೆ, ಸೊ ನಂದೀಶ್ ಅವರೇ, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅದರ ಎಕ್ಸಾಕ್ಟ್ ಡೇಟ್ ಅನ್ನ ನಾನು ಇಲಾಖೆಯಿಂದ ಕೇಳ್ಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ನಾಳೆನೂ ಕೂಡ ಫ್ರೀ ಕ್ಲಾಸ್ ಇದೆ 6 ರಿಂದ 7 ಗಂಟೆವರೆಗೆ. ಅಲ್ಲೂ ಕೂಡ ಪ್ರಮುಖವಾದ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ, ಅದರ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ, ನಾಳೆ ಮತ್ತು ನಾಡಿದ್ದು ಮತ್ತೆ ಫ್ರೀ ಕ್ಲಾಸ್ ಇರುತ್ತೆ. ಆಮೇಲೆ ಫ್ರೀ ಕ್ಲಾಸ್ ಇರಲ್ಲ, ಡೈಲಿ ಆನ್ಲೈನ್ ಕ್ಲಾಸ್ ಇರುತ್ತೆ. ಸೊ ಆನ್ಲೈನ್ ಕ್ಲಾಸ್ ಅಂದ್ರೆ ಇದೇ ರೀತಿ ಪೇ ಮಾಡುವಂತಹ ಕ್ಲಾಸಸ್ ಇರುತ್ತೆ. ಸೊ ಅದಕ್ಕೆ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಲಿಂಕ್ ಅನ್ನ ಕೂಡ ನಾನು ಸೆಂಡ್ ಮಾಡ್ತೀನಿ. ಮತ್ತೆ ನಿಮ್ಗೆ ಈಗ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯ ಸಿಗ್ತಾ ಇದೆ, ಆದ್ರೆ ನಿಮ್ಗೆ ಮತ್ತೇನ್ ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಯ್ ಗಿರೀಶ್ ಅವರೇ, ಅಂದ್ರೆ ಏನಿದ್ರೆ ನೀವು ಇಲ್ಲಿ ಜಾಯಿನ್ ಆಗ್ತೀರಾ? ಇದು ಆಕ್ಚುಲಿ ಕರ್ನಾಟಕದಲ್ಲಿ ಹೊಸ ಪ್ರಯತ್ನ ಆಗ್ತಿರೋದ್ರಿಂದ ಬಹಳ ಜನರಿಗೆ ಇದರ ಕುರಿತಾಗಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾವು ಫ್ರೀ ಕ್ಲಾಸ್ ಮಾಡುವ ಮೂಲಕ ಈ ಒಂದು ಆನ್ಲೈನ್ ಕ್ಲಾಸ್ ಗಳ ಕುರಿತಾಗಿ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಸೊ ಕೇವಲ ಮೊಬೈಲ್ ನಲ್ಲಿ ನೀವು ಎಲ್ಲಾ ಸೌಲಭ್ಯವನ್ನ ಪಡ್ಕೋತೀರಾ, PDF ಅನ್ನ ಪಡ್ಕೋತೀರಾ, ಎಕ್ಸಾಮ್ಸ್ ಗೆ ಪ್ರಿಪೇರ್ ಮಾಡಿಸ್ತಿದೀವಿ ಅಂದ್ರೆ ಮತ್ತೆ ನಿಮ್ಗೆ ಯಾವ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ನಾವು ಯೋಚನೆ ಮಾಡ್ಬೋದು. ಸೊ ನೋಡಿ, ಇದು ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾಡಿರೋದ್ರಿಂದ ಕನ್ನಡದಲ್ಲಿ ಕ್ಲಾಸಸ್ ಗಳು ಇರುತ್ತೆ. ನಾಗಮ್ಮ ಅವರೇ, ಕನ್ನಡದಲ್ಲಿ ಕ್ಲಾಸಸ್ ಗಳು ಇರುತ್ತೆ. ಸೊ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ KAS, FDA/STA, ಫಾರೆಸ್ಟ್ ಡಿಪಾರ್ಟ್ಮೆಂಟ್, PDO, ಮತ್ತೆ ಇದು RDPR ಡಿಪಾರ್ಟ್ಮೆಂಟ್ ಎಲ್ಲಾ ಎಕ್ಸಾಮ್ಸ್, ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಸಂಬಂಧಿಸಿದ ಎಲ್ಲಾ ಕ್ಲಾಸ್ ಗಳನ್ನ ಕನ್ನಡದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಶ್ರೀ ಅವರೇ, ನೀವು ಈಗ ನೋಡಿ, EMI ಬೇಕು ಅಂದ್ರೆ, EMI ವ್ಯವಸ್ಥೆ ಬೇಕು ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ನ ಬಳಸ್ಕೋಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಒನ್ ಟೈಮ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ ನೀವು ಈ ಆಪ್ಷನ್ಸ್ ಗಳನ್ನ, ನೆಟ್ ಬ್ಯಾಂಕಿಂಗ್ ಗಳನ್ನ ನೀವು ಬಳಸ್ಕೋಬಹುದಾಗಿದೆ. ಇಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ಹತ್ರ ನೀವು ರೆಫರ್ ಮಾಡುವ, ಅಂದ್ರೆ ಫ್ರೆಂಡ್ಸ್ ಹತ್ರ ನೀವು ಅವರಿಗೆ ಪೇ ಮಾಡುವ ಮೂಲಕ ಅವರ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬಹುದು. ಹಾ ಸದಾಶಿವ್ ಅವರೇ, ಗ್ರೂಪ್ ಸಿ ಇರ್ಲಿ, PSI ಆಗಿರ್ಲಿ, ಎಲ್ಲಾನು ನಾವು ಕ್ಲಾಸ್ ಮಾಡ್ತೀವಿ. ಸೊ ಮಂಜುನಾಥ್ ಅವರೇ, PSI ರಿಲೇಟೆಡ್ ಟೆಸ್ಟ್ ಸೀರೀಸ್ ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನಾನು August 5 PSI ಎಕ್ಸಾಮ್ ನ ಕ್ರಾಶ್ ಕೋರ್ಸ್ ನ ಪ್ರಾರಂಭ ಮಾಡಿದ್ದೀನಿ. ಇವಾಗ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಎಸ್ಸೆಗಳ ಕುರಿತಾಗಿ ನಾನು ಕ್ಲಾಸಸ್ ನ ತಗೋತಾ ಇದ್ದೀನಿ. ಮತ್ತೇನಂದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಡ್ತೀನಿ. ಸೊ ಒಂದು ಟೆಲಿಗ್ರಾಮ್ ಲಿಂಕ್ ನಲ್ಲಿ ನೀವು ಡೈಲಿ ಈ ಎಸ್ಸೆಗಳನ್ನ ಬರೆದು ನೀವು ನಂಗೆ ಅಲ್ಲಿ ಸೆಂಡ್ ಮಾಡಿದ್ರೆ ನಿಮ್ಮ ಎಸ್ಸೆಗಳಲ್ಲಿ ಇರುವಂತಹ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಏನಿರ್ಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಸೊ ಆ ಮೂಲಕ ನೀವು ಎಸ್ಸೆ ಬರೆಯೋದ್ರಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಬಹುದು. ಸೊ ಡೈಲಿ ಎಸ್ಸೆಗಳನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. ಸೊ ನೀವು ನನ್ಗೆ ಬರೆದು ಟೆಲಿಗ್ರಾಮ್ ನಲ್ಲಿ ಕಳಿಸಿದ್ರೆ ನಾನು ಅದನ್ನ ನೋಡಿ ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಹಾಗೆ ಟೆಸ್ಟ್ ಸೀರೀಸ್ ಗಳನ್ನ ಕೂಡ ಇದ್ ಮಾಡ್ತೀನಿ. ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಗಳಲ್ಲಿ ಕೇಳಲಾದಂತಹ ಎಲ್ಲಾ ಅಂದ್ರೆ ಸಬ್ಜೆಕ್ಟ್ ವೈಸ್ ಪ್ರಶ್ನೆಗಳನ್ನ ಕೂಡ ನಿಮ್ಗೆ ನಾನು ಪ್ರೊವೈಡ್ ಮಾಡ್ತೀನಿ.
ಸೊ ರಂಗನಾಥ್ ಅವರೇ ನೋಡಿ, ಈಗ ಪ್ರಮುಖವಾಗಿ ನಾಲ್ಕು ಕ್ಲಾಸ್ ಇರುತ್ತೆ. ಸೊ ನಾಲ್ಕು ಕ್ಲಾಸ್ ನಲ್ಲಿ ಎರಡು ಪೇಪರ್ ಫಸ್ಟ್ ಗೆ ಇರುತ್ತೆ, ಎರಡು ಪೇಪರ್ ಸೆಕೆಂಡ್ ಗೆ ಇರುತ್ತೆ. ಸೊ ಎರಡನ್ನ ನಾನು ಒಟ್ಟಿಗೆ ಈಗ ಮಾಡ್ತಾ ಇದ್ದೀನಿ. ಸೊ ವೀಕ್ಲಿ ಟೆಸ್ಟ್ ಗಳನ್ನ ಅರೇಂಜ್ ಮಾಡುವ ಮೂಲಕ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೂಡ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ಹಿಂದಿನ ಕ್ವಶನ್ ಪೇಪರ್ ಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನ ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಜಾಯಿನ್ ಆಗ್ತೀರಾ ಅಂದ್ರೆ ಈ ರೀತಿ ಒಂದು ಲಿಂಕ್ ಅನ್ನ ಬಳಸುವ ಮೂಲಕ ನೀವು ಜಾಯಿನ್ ಆಗಬಹುದು. ಹಾಗೆ ನನ್ನ ರೆಫರಲ್ ಕೋಡ್ನ ಬಳಸುವ ಮೂಲಕ 10% ಡಿಸ್ಕೌಂಟ್ ಅನ್ನ ಕೂಡ ಪಡ್ಕೋಬಹುದು. ಇಎಂಐ ವ್ಯವಸ್ಥೆ ಕೂಡ ಇದೆ. ಸೊ ಪ್ರತಿ ತಿಂಗಳಿಗೆ 500 ರೂಪಾಯಿ ಅಂದ್ರೆ ನಾನ್ ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ತಗೊಳ್ಳಿ ಅಂತ. ಒಂದ್ ವೇಳೆ ಒಂದ್ ಎಕ್ಸಾಮ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಿರೋದು. ಸೊ ನಾನು ಈಗಾಗ್ಲೇ 2 ವರ್ಷದಿಂದ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದ್ದೀನಿ. ಸೊ ನಾನು ಮೊದಲಿಗೆ ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ಗಳಲ್ಲಿ ಕ್ಲಾಸಸ್ ಗಳನ್ನ ತಗೊಂಡಿದ್ದೀನಿ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ನಾನು 45,000ಕ್ಕಿಂತ ಹೆಚ್ಚು ಜನರಿಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಅನ್ನ ಮಾಡಿಸಿದ್ದೀನಿ. ಸೊ ಅದಕ್ಕೆ ನನ್ಗೆ ಯಾವ ರೀತಿ ಕ್ವೆಶನ್ಸ್ ಗಳನ್ನ ಪ್ರಿಪೇರ್ ಮಾಡಿಸಬಹುದು ಅನ್ನೋದರ ಕುರಿತಾಗಿ ಮಾಹಿತಿ ಇದೆ. ಸೊ ಶಿವಕುಮಾರ್ ಅವರೇ, ನೀವು ನನ್ಗೆ ಅನ್ಅಕಾಡೆಮಿ ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಂತೆ. ಹಾಯ್ ರಾಘವೇಂದ್ರ ಅವರೇ, ಓಕೆ, ಮತ್ತೇನಾದ್ರೂ ಕೇಳೋದಿದ್ರೆ ನೀವು ಕೇಳ್ಬಹುದಾಗಿದೆ. ಹಾಗೆ ಅನ್ಅಕಾಡೆಮಿಯಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳುವ ಮೂಲಕ ಅಲ್ಲಿ ಕೂಡ ನಾನು ಹಲವಾರು ಫ್ರೀ ಕ್ಲಾಸಸ್ ಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಸಂಬಂಧಿಸಿದಂತೆ. ಸೊ ನೀವು ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬಹುದು. ರಾಘವೇಂದ್ರ ಅವರೇ, ನೀವು ಈ ಒಂದು ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆದ್ರೆ ನಾವು ಎಲ್ಲಾ ಓಲ್ಡ್ ಕ್ವೆಶನ್ ಪೇಪರ್ ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ನೀವು ಒಂದ್ ಕಡೆ ಜಾಯಿನ್ ಆಗುವ ಮೂಲಕ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ವಿಷಯಗಳಿಗೆ ಸಂಬಂಧಿಸಿದಂತೆ ಕ್ವೆಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾರೆ, ನಿಮ್ಗೆ ಮಾದರಿ ಮಾಡೆಲ್ ಕ್ವೆಶನ್ ಪೇಪರ್ಸ್ ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾರೆ, ನಿಮ್ಮ ಡೌಟ್ ಗಳನ್ನ ಕೂಡ ವಿಷಯಕ್ಕೆ ಸಂಬಂಧಿಸಿದ ಡೌಟ್ ಗಳನ್ನ ಕೂಡ ಕ್ಲಿಯರ್ ಮಾಡ್ತಾರೆ. ಈಗ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಎಲ್ಲಾ ಸೌಲಭ್ಯವನ್ನ ಪಡ್ಕೋತಿದ್ದೀರಾ, 9ಕ್ಕಿಂತ ಹೆಚ್ಚು ಎಜುಕೇಟರ್ ಗಳ ಕ್ಲಾಸ್ ಅನ್ನ ಪಡ್ಕೋತಿದ್ದೀರಾ, PDF ಗಳನ್ನ ಪಡ್ಕೋತಿದ್ದೀರಾ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ, ಮತ್ತೆ ಒಂದ್ ವೇಳೆ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಂಡ್ರೆ ರೆಕಾರ್ಡಿಂಗ್ಸ್ ಗಳನ್ನ ಪಡ್ಕೋತಿದ್ದೀರಾ, ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳು, ವೀಕ್ಲಿ ಟೆಸ್ಟ್ ಗಳು, ಇವೆಲ್ಲ ಒಂದೇ ಸೌಲಭ್ಯ, ಎಲ್ಲಾ ಸೌಲಭ್ಯಗಳು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಸಿಗ್ತಾ ಇದೆ. ಸೊ ಇದು ಬಿಟ್ಟು ನಿಮ್ಗೆ ಬೇರೆ ಏನು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ಆಡ್ ಮಾಡುವ ಮೂಲಕ ನೀವು ಈ ಒಂದು ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ಬಹುದಾಗಿದೆ. ಸೊ ರಾಘವೇಂದ್ರ ಅವರೇ, ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ ನೋಡಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಇದೆ ನೋಡಿ. ಕ್ರೆಡಿಟ್ ಕಾರ್ಡ್ ಆಡ್ ನ್ಯೂ ಕಾರ್ಡ್ ಅಂತ ಇದೆ ಅಲ್ಲ. ಸೊ ಆಡ್ ನ್ಯೂ ಕಾರ್ಡ್ ನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಡೀಟೇಲ್ ಅನ್ನ ತುಂಬಿದ ನಂತರ ಪೇ 5,400 ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಆಮೇಲೆ OTP ಬರುತ್ತೆ, OTP ಅನ್ನ ಮೆನ್ಷನ್ ಮಾಡಿ, ಆಮೇಲೆ ನಿಮ್ಗೆ EMI ಆಪ್ಷನ್ ಬರುತ್ತೆ. ಸದಾಶಿವ್ ಅವರೇ, ನಾನು 1 ಅವರ್ ತಗೋತೀನಿ, ಬೇರೆ ಬೇರೆ ಎಜುಕೇಟರ್. ಈಗ ನೀವು ಡೈಲಿ ಒಂದ್ ದಿನದಲ್ಲಿ 13ಕ್ಕೂ ಹೆಚ್ಚು ಲೈವ್ ಕ್ಲಾಸ್ ನ ಅಟೆಂಡ್ ಮಾಡ್ತೀರಾ. ನಂದೊಬ್ಬಳದೇ ಕ್ಲಾಸ್ ನೀವು ಅಟೆಂಡ್ ಅಲ್ಲ, 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ನಿಮ್ಗೆ ಡೈಲಿ 13ಕ್ಕಿಂತ ಹೆಚ್ಚಿನ ಆನ್ಲೈನ್ ಕ್ಲಾಸ್ ಗಳನ್ನ ಒಂದ್ ದಿನದಲ್ಲಿ ನೀವು ಅಟೆಂಡ್ ಮಾಡಬಹುದು. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಎಜುಕೇಟರ್ಗಳು ನಿಮ್ಗೆ ಒಂದೇ ವೇದಿಕೆಯಲ್ಲಿ ಸಿಗ್ತಾರೆ. ಸೊ ನೀವು ನನ್ನ ಹತ್ರ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡ್ರೆ ನನ್ನ ಕ್ಲಾಸ್ ಅಲ್ಲದೆ ಉಳಿದ ಎಲ್ಲಾ ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಓಕೆ, ಹಾಗಾದ್ರೆ ಮತ್ತೇನಾದ್ರೂ ಕೇಳೋದಿದ್ರೆ ಕೇಳ್ಬಹುದು. ಸೊ ನಿಮ್ಗೆ ಜಾಯಿನಿಂಗ್ ಲಿಂಕ್ ಅನ್ನ ನಾನು ಕಳಿಸ್ತಾ ಇದ್ದೀನಿ.
ನೋಡಿ ಇದು ಫಸ್ಟ್ ಒನ್ ಇದೆ ಅಲ್ಲ, http://unacademy.com/ ಇದಿದೆ ಅಲ್ಲ, ಇದು ಇದು ಪ್ರಮುಖವಾಗಿ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಲಿಂಕ್ ಇದೆ. ಸೊ ಇಲ್ಲಿ ಇನ್ನೊಂದಿದೆ ಅಲ್ಲ, August 7 ಇದ್ರ ಕೆಳಗೆ ಇದೆ ಅಲ್ಲ, ಅದು ನಾಳಿನ ಫ್ರೀ ಲೈವ್ ಕ್ಲಾಸ್ ನ ಲಿಂಕ್ ಇದೆ, ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅದು ಲಿಂಕ್ ಇದೆ. ನೋಡಿ ಫಸ್ಟ್ ಒನ್ FDA, STA, PDO, PSI ಎಕ್ಸಾಮ್ಗೆ ಕ್ರಾಶ್ ಕೋರ್ಸ್ಗೆ ನೀವು ಈ ಲಿಂಕ್ ಅನ್ನ, ಮೇಲಿನ ಲಿಂಕ್ ಅನ್ನ ಬಳಸಬಹುದು. ಮತ್ತೆ ನಾಳಿನ ಫ್ರೀ ಲೈವ್ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೆಳಗಿನ ಲಿಂಕ್ ಅನ್ನ ಬಳಸ್ಕೋಬಹುದು. ರಾಘವೇಂದ್ರ ಅವರೇ, ಮೆಂಟಲ್ ಎಬಿಲಿಟಿ ಕೂಡ ಕವರ್ ಮಾಡ್ಕೊಳ್ಳಲಾಗತ್ತೆ. ಸೊ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ವಿಶ್ವನಾಥ್ ಸರ್ ಅವರು ಅಂತ ಇದ್ದಾರೆ. ಸೊ ಅವರು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಅವರು ತಗೋತಾರೆ. ಮತ್ತೆ PSI ಎಕ್ಸಾಮ್ ನ ಮೆಂಟಲ್ ಎಬಿಲಿಟಿಗೋಸ್ಕರ ಕೂಡ ಬೇರೆ ಎಜುಕೇಟರ್ಸ್ ಗಳು ಇದ್ದಾರೆ. ಓಕೆ ನೋಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ, ಫಸ್ಟ್ ಲಿಂಕ್ ಇದೆ ಅಲ್ಲ, ಅದು ಆನ್ಲೈನ್ ಕೋರ್ಸ್ ಪೇ ಮಾಡೋದಕ್ಕೋಸ್ಕರ ಇರುವಂತಹ ಲಿಂಕ್. ಮತ್ತೆ ಕೆಳಗೆ ಇರೋದು ನಾಳಿನ ಫ್ರೀ ಕ್ಲಾಸ್ ನ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ನಾಳೆನೂ ಕೂಡ 6 ರಿಂದ 7 ಗಂಟೆವರೆಗೆ ನಾನು ಫ್ರೀ ಲೈವ್ ಕ್ಲಾಸ್ ನ ತಗೋತಾ ಇದ್ದೀನಿ. ಸೊ ಇದು ನಾಳೆ ಮತ್ತು ನಾಡಿದ್ದು ಅಷ್ಟೇ ಫ್ರೀ ಲೈವ್ ಕ್ಲಾಸ್ ಇರುತ್ತೆ, ಆಮೇಲೆ ಫ್ರೀ ಲೈವ್ ಕ್ಲಾಸ್ ಇರಲ್ಲ. ಮತ್ತೆ ಯಾವಾಗ ಯಾವಾಗ ಫ್ರೀ ಲೈವ್ ಕ್ಲಾಸ್ ಇರುತ್ತೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಹಾಗೆ ನಾನ್ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಅನ್ನ ನೀವು ಜಾಯಿನ್ ಆಗುವ ಮೂಲಕ, ಸೊ ಯಾವಾಗ ಯಾವಾಗ ನಾನು ಫ್ರೀ ಕ್ಲಾಸ್ ನ ತಗೋತೀನಿ ಅವಾಗ ನಿಮ್ಗೆ ಅಲ್ಲಿ ಇನ್ಫಾರ್ಮ್ ಮಾಡ್ತಿರ್ತೀನಿ. ಸೊ ನೀವು ಅಲ್ಲಿ ಜಾಯಿನ್ ಆಗ್ಬಹುದು. ಸೊ ಮತ್ತೇನಾದ್ರೂ ಕೇಳೋದಿದ್ರೆ ಕೇಳ್ಬೇಡಿ, ನಾನು ಈಗ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಯಾವುದೇ ರೀತಿ ಫ್ರೀ ಲೈವ್ ಕ್ಲಾಸ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಅಲ್ಲಿ ಲಿಂಕ್ ಅನ್ನ, ಆ ಲಿಂಕ್ ಅಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ. ನೋಡಿ ಇದೊಂದು ನಂದು ಟೆಲಿಗ್ರಾಮ್ ಲಿಂಕ್ ಕಳಿಸಿದೀನಿ, ಸ್ಪರ್ಧಾತ್ಮಕ ಅಧ್ಯಯನ ಅಂತ ಟೆಲಿಗ್ರಾಮ್ ಚಾನಲ್ ನೇಮ್ ಇದೆ. ಸೊ ಲಿಂಕ್ ಅನ್ನ ಕೂಡ ಕಳಿಸಿದೀನಿ, ಅಲ್ಲಿ ನಾನು ಎಲ್ಲ ಎಕ್ಸಾಮ್ಸ್ ಗೆ ಸಂಬಂಧಿಸಿದ ಮಾಹಿತಿಗಳನ್ನ ಮತ್ತೆ ಫ್ರೀ ಲೈವ್ ಕ್ಲಾಸ್ ಗಳ ಮಾಹಿತಿಗಳನ್ನ ನಿಮ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ಮತ್ತೆ ಯಾರಾದ್ರೂ ಈ ಕೋರ್ಸ್ ಅನ್ನ ಜಾಯಿನ್ ಮಾಡ್ತೀರಾ, ಜಾಯಿನ್ ಆಗೋರಿದ್ದೀರಾ? ಓಕೆ, ಹಾಗಾದ್ರೆ ಇಷ್ಟೊತ್ತು ಈ ಕ್ಲಾಸ್ ನ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ, ಮತ್ತೆ ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ರಾಘವೇಂದ್ರ ಮತ್ತೆ ಪ್ರಿಯದರ್ಶಿನಿ ಅವರೇ, ನೀವು ಜಾಯಿನ್ ಆಗ್ತಿದ್ದೀರಾ ಈ ಕ್ಲಾಸ್ಗೆ? ಶ್ರೀ ಅವರೇ, ಓಕೆ. ಶಿವಕುಮಾರ್ ಅವರೇ, ನೋಡಿ ನೀವೆಲ್ಲ ಯಾರ್ಯಾರು ಜಾಯಿನ್ ಆಗ್ಬೇಕು ಅಂತ ಇದ್ದೀರಾ, ಈ ಒಂದು ರೆಫರಲ್ ಕೋಡ್ ನ ಮೆನ್ಷನ್ ಮಾಡಿ 10% ಡಿಸ್ಕೌಂಟ್ ಪಡ್ಕೊಳ್ಳಿ. ಸೊ ನಿಮ್ಗೆ ಈಗಾಗಲೇ ನಾನು ಲಿಂಕ್ ಅನ್ನ ಕಳಿಸಿದ್ದೀನಿ. ಸೊ ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡುವ ಮೂಲಕ, ಸೊ ಈ ಒಂದು ಲಿಂಕ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಆನ್ಲೈನ್ ಕೋರ್ಸ್ಗೆ
ನೋಡಿ ಇವಾಗಷ್ಟೇ ನಾನು ಸೆಂಡ್ ಮಾಡಿರುವಂತ ಲಿಂಕ್, ಇದು ಆನ್ಲೈನ್ ಕ್ಲಾಸ್ಗೆ, ಡೈಲಿ ಆನ್ಲೈನ್ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಲಿಂಕ್ ಆಗಿದೆ. ಹಾಗೆ ನನ್ನ ಒಂದು ರೆಫರಲ್ ಕೋಡ್ನ ನೀವು ಮೆನ್ಷನ್ ಮಾಡುವ ಮೂಲಕ 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಸೊ ನೀವು EMI ವ್ಯವಸ್ಥೆ ಪಡ್ಕೋಬೇಕು ಅಂದ್ರೆ ಮೊದಲೇ ಇಲ್ಲಿ ಆಡ್ ನ್ಯೂ ಕಾರ್ಡ್ ಅಂತ ಇದೆ ಅಲ್ಲ, ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ನ ಡೀಟೇಲ್ ಅನ್ನ ಮೆನ್ಷನ್ ಮಾಡಿ, ಆಮೇಲೆ ಪೇ 5400 ಅಂತ ಬರುತ್ತೆ. ಸೊ ಆಮೇಲೆ ಅದನ್ನ ಕ್ಲಿಕ್ ಮಾಡಿ, OTP ಬರುತ್ತೆ, OTP ನಂಬರ್ ಅನ್ನ ಮೆನ್ಷನ್ ಮಾಡಿದ ನಂತರ EMI ಆಪ್ಷನ್ ಬರುತ್ತೆ. ಸೊ EMI ಮೂಲಕ ನೀವು ಪ್ರತಿ ತಿಂಗಳು 500 ರೂಪಾಯಿಯನ್ನ ತುಂಬಬಹುದು. ಸೊ ನಾನು 1 ವರ್ಷದ ಸಬ್ಸ್ಕ್ರಿಪ್ಷನ್ ಕುರಿತಾಗಿ ಹೇಳಿದ್ದು. ಸದಾಶಿವ್ ಅವರೇ, ನೀವು ಅನ್ಅಕಾಡೆಮಿ ಇದು ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲಾ ಎಜುಕೇಟರ್ಗಳು, ಸೊ unacademy+.com, ಸೊ ನೀವು ಇದರಲ್ಲಿ ನೋಡಿ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಹೋಗಿ unacademy+.com ಅಂತ ಹೋಗಿ, ಅಲ್ಲಿ ಎಲ್ಲಾ ಎಜುಕೇಟರ್ಗಳು ಮಾಡಿರುವಂತಹ ಫ್ರೀ ಕ್ಲಾಸ್ ನ ಒಂದು ಡೆಮೋ ನಿಮ್ಗೆ ಸಿಗತ್ತೆ. ಅವ್ರು ಮಾಡಿರುವಂತಹ 1 ಅವರ್ ಕ್ಲಾಸ್ ನ ಇದು ವಿಡಿಯೋ ನಿಮ್ಗೆ ಸಿಗತ್ತೆ, PDF ಕೂಡ ನಿಮ್ಗೆ ದೊರೆಯುತ್ತೆ. ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು, ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಕೋರ್ಸ್ಗೆ ಜಾಯಿನ್ ಆಗೋರು ಈ ಒಂದು ನನ್ನ ರೆಫರಲ್ ಕೋಡ್ ನ ಬಳಸುವ ಮೂಲಕ 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದು ಇವಾಗ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಿಮ್ಗೆ ಫೀ ಅಲ್ಲಿ ಅಂದ್ರೆ ಇವಾಗಲೇ ನಾವು 2 ತಿಂಗಳಾಯ್ತು ಇದನ್ನ ಸ್ಟಾರ್ಟ್ ಮಾಡಿ, ಆದ್ರೆ ನಿಮ್ದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಿಮಗೆ ಇಷ್ಟು ಫೀ ಅಲ್ಲಿ ಕಡಿಮೆ ಫೀ ಅನ್ನ ತುಂಬೇಕಾಗಿರುತ್ತೆ. ಇಲ್ಲಾಂದ್ರೆ ಮುಂದಿನ ಬ್ಯಾಚ್ ಗಳು ಬರುತ್ತಲ್ಲ ಅವು ಆವಾಗ ಫೀ ಜಾಸ್ತಿ ಆಗಿರುತ್ತೆ, ಅಂದ್ರೆ ಕೋಚಿಂಗ್ ಲೆವೆಲ್ಗೆ ಇರೋ ತರ ಫೀ ಬರುತ್ತೆ. ಸೊ ಅದಕ್ಕಾಗಿ ನೀವು ಇವಾಗ್ಲೇ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡ್ರೆ ಕಡಿಮೆ ದುಡ್ಡಿನಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೋಬಹುದಾಗಿದೆ. ಸೊ ಸದಾಶಿವ್ ಅವರೇ, ಇದು ಇಲ್ಲಿ ಶೇರ್ ಮಾಡ್ಲಿಕ್ಕೆ ಆಗಲ್ಲ, ನೀವೇನ್ ಮಾಡಿ unacademy+.com ಗೂಗಲ್ ನಲ್ಲಿ unacademy+.com ಅಂತ ಹೇಳಿ ಕರ್ನಾಟಕ PSC ಅಂತ ನೋಡಿ. ಸೊ ಇಲ್ಲಾಂದ್ರೆ ಈ ಒಂದು ಲಿಂಕ್ ಇದೆ ನೋಡಿ. ಸೊ ಇವಾಗಷ್ಟೇ ಕಳಿಸಿದೀನಲ್ಲ, ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲಾ ಎಜುಕೇಟರ್ಗಳು ಯಾರ್ಯಾರು ಅಂತ ಗೊತ್ತಾಗತ್ತೆ, ಮತ್ತೆ ಅವರ ಕ್ಲಾಸ್ಗಳನ್ನ ಕೂಡ ನೀವು ನೋಡಬಹುದಾಗಿದೆ. ಅವರು ಕೂಡ 1 ಅವರ್ ಫ್ರೀ ಕ್ಲಾಸ್ ನ ಮಾಡಿದ್ದಾರೆ, ಅದನ್ನ ಕೂಡ ಇದ್ ಮಾಡಬಹುದು. ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಭಾರತದ ಸಂವಿಧಾನ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಎಕನಾಮಿಕ್ಸ್, ಸೊ ಎಲ್ಲಾ ವಿಷಯಗಳನ್ನ ಎಲ್ಲಾ 9ಕ್ಕಿಂತ ಹೆಚ್ಚು ಎಜುಕೇಟರ್ಗಳು ಕವರ್ ಮಾಡ್ತಾ ಇದ್ದೀವಿ. ರಾಘವೇಂದ್ರ ಅವರೇ, ನಾನೇ ಮಾಡ್ತಿರೋದು PSI ಕ್ರಾಶ್ ಕೋರ್ಸ್ ನ ನಾನೇ ಮಾಡ್ತಾ ಇರೋದು, ನಾನು ಕನ್ನಡದಲ್ಲೇನೆ ಅದನ್ನ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರಮುಖವಾಗಿ ಇದು ಕರ್ನಾಟಕದಲ್ಲಿನ ಅಭ್ಯರ್ಥಿಗಳಿಗೋಸ್ಕರ ಮಾಡ್ತಾ ಇರೋದು. ಸೊ ಮತ್ತೆ ರಾಘವೇಂದ್ರ ಅವರೇ, ನಾನು ನೀವು ಕ್ಲಾಸ್ಗೆ ಜಾಯಿನ್ ಆದ್ರೆ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಅನ್ನ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಅಂದ್ರೆ ಆ ಗ್ರೂಪ್ ನಲ್ಲಿ ನೀವು ಡೈಲಿ ನಾನು ಕೊಡುವಂತಹ ಎಸ್ಸೆಗಳನ್ನ ಬರೆದು ಅಲ್ಲಿ ಹಾಕಿದ್ರೆ ನಾನು ಇವ್ಯಾಲ್ಯುವೇಟ್ ಕೂಡ ನಾನು ಮಾಡಿ ನಿಮ್ಗೆ ಹೇಳ್ತೀನಿ, ಅಂದ್ರೆ ಯಾವ ಪಾಯಿಂಟ್ಸ್ ನ ಆಡ್ ಮಾಡ್ಬೇಕು, ಯಾವ್ದನ್ನ ನೀವು ಯೋಚನೆ ಮಾಡಿ ಬರಬೇಕು ಅನ್ನೋದರ ಕುರಿತಾಗಿ ಕೂಡ ನಾನು ಮಾಹಿತಿಯನ್ನ ನೀಡ್ತೀನಿ. ಸೊ ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ನಾಳಿನ ಫ್ರೀ ಲೈವ್ ಕ್ಲಾಸ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಮತ್ತೆ ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ನಾನು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಈ ಒಂದು ಕ್ಲಾಸ್ ನ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೊ ಇವಾಗ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ, ನಾಳೆ ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೆ ಧನ್ಯವಾದಗಳು.